ಕಾಶಿನಾಥ್ ಮಗ ಆಗಿ ಒಂದು ಅಪ್ಪನ ಅಭಿಮಾನಿಗಳಾಗಲಿ ಅಥವಾ ಅಪ್ಪನ ನೋಡಿದಂಥವ್ರು ಆಗಲಿ ಓಕೆ ಒಂದು ಇದನ್ನು ಇಟ್ಕೋಬೋದು. ದರ್ಶನ್ ಸರ್ ಹೇಳಿದ್ದು ಚಿನ್ನ ಏನಿದ್ರು ನನಗೆ ಹೇಳು ಇದು ಸಿ ಅವಾಗೇನಾಗುತ್ತೆ ಗೊತ್ತಾ, ನಾವು ಏನೋ ಒಂದು ಕೆಲಸ ಮಾಡೋಕ್ಕೆ ಬಂದ ಮುಂದೆ ಕಾಲಿಡಬೇಕು ಅಂತ ಅಂದಾಗ ಓ ಇವಾಗ ನನಗೆ ಅಪ್ಪ ಇಲ್ಲ, ಓ ನೆಕ್ಸ್ಟ್ ಇದು ಹೆಂಗೆ ಅಂತ ಭಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಪೋರ್ಟ್ ಕೊಡುತ್ತೆ ಯಾಕಂದರೆ ಆ ಸಪೋರ್ಟ್ ನನಗೆ ಸಿಕ್ಕಿದೆ. ಅಪ್ಪ ಹೋದಾಗ ಅವರು ಬಂದಿದ್ದಾಗಲಿ ದರ್ಶನ್ ಸರ್ ಬಂದಿದ್ದಾಗಲಿ ನನಗೆ ಅದು ತುಂಬ ಸಪೋರ್ಟಿವ್ ಆಗಿ ಅನಿಸಿದೆ. ದಟ್ ಹ್ಯಾಪಿ ಆ ಮೂಮೆಂಟ್ಗೆ ಬಿಕಾಸ್ ಅವ್ರ ಜೊತೆ ಸ್ಟೇಜ್ನ ಎರಡೆರಡು ಸತಿ ಶೇರ್ ಮಾಡ್ಕೊಳ್ಳೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಮೀ. ಸಿನಿಮಾ ಜಸ್ಟ್ ಮಾತ್ ಮಾತಲ್ಲಿ ವಾಸ್ ಮೈ ಫೇವ್ರೆಟ್ ಸಿನಿಮಾ, ಅದು ಎಷ್ಟು ಸತಿ ನೋಡಿದ್ರು ನನಗೆ ಬೇಜಾರೇ ಆಗೋದಿಲ್ಲ. ಆ ಟಿ ವಿಯಲ್ಲಿ ಅವರು ಸ್ಮೋಕ್ ಮಾಡ್ತಿರೋ ಸ್ಟೈಲ್ ಇಷ್ಟ ಆಗ್ತಾ ಇತ್ತು, ಅದು ಯಾಕಂದರೆ ನಂಗೆ ಇದುವರೆಗೂ ಅರ್ಥ ಆಗಿಲ್ಲ. ಯಾವುದೇ ಒಂದು ಸ್ಮಾಲ್ ಟೌನ್ ಗರ್ಲ್ಗೂ ಅವ್ರ ಜೊತೆ ಮಾತಾಡೋದೇ ಒಂದು ದೊಡ್ಡ ವಿಷಯ ಅಂಥದ್ರಲ್ಲಿ ನನಗೆ ನನ್ನ ಹೋಲ್ ಸಿನಿಮಾ ಜರ್ನಿ ಅವ್ರು ನಮ್ಮ ಜೊತೆ ಇದ್ದಾರೆ. ಇವಾಗ ಹಿಂದೆ ಹೆಂಗೆ ಬೆಲ್ ಬಾಟಮ್ ಇತ್ತು ಅದನ್ನು ಸ್ವಲ್ಪ ಸ್ಟೈಲ್ ಮಾಡಿಬಿಟ್ಟು ಬೂಟ್ ಕಟ್ ಅಂತ ಇವಾಗ ಬಂತು. ಹಾಗೆ ಹಿಂದಿನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಎಷ್ಟೋ ಜನ ವರ್ಕ್ ಮಾಡಿದ್ದಾರೆ ಹಿಂದಿಲಿ. ಅವ್ರ ಕಂಫರ್ಟಬಿಲಿಟಿ ಅವ್ರು ಬೇಸಿಕಲಿ ಇದ್ದಿದ್ದು ಹಾಗೆ, ಅವರಿಗೆ ಮನೆ ಮನೆ ಮನೆ, ವರ್ಕು ಮನೆ, ಇದು ಮನೆ. ಸೊ ಅವ್ರು ಇಲ್ಲಿರ್ತಾ ಇದ್ರು. ಸೊ ಅವ್ರ ಸುತ್ತ ಬೆಳೆದಿದ್ದು ಜಯನಗರಲ್ಲಿ ಬೆಳೀತು ಅಷ್ಟೇ ಬಿಟ್ಟರೆ ಅವ್ರು ಯಾರಿಗೆ ಅಸಿಸ್ಟೆಂಟ್ ಆಗಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದವರಲ್ಲ. ಈ ನಾನು ಯಾವಾಗಲೂ ಎಷ್ಟೊಂದು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ಅಭಿಯವರ ಅಪ್ಬ್ರಿಂಗಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಕಾಶಿ ಸರ್ ಮೇಲೆ ಅವರು ನಾನು ಅವ್ರನ್ನ ಪರ್ಸನಲ್ ಆಗಿ ನೋಡಿಲ್ದಲೇ ಇರ್ಬೋದು, ಬಟ್ ಅವ್ರ ಮೇಲೆ ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ, ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಕಾಶಿನಾಥ್ ಅವರ ಮಗ. ಅಭಿಮಾನಿ ಕಾಶಿನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ಫೂರ್ತಿ ಉಡಿಮನೆ ಸ್ವಾಗತ. ಹೇಗಿದ್ದೀರಿ? ಓ ಆರಾಮ ಸರ್. ಸ್ವಲ್ಪ ಸ್ಟ್ರೈನ್ ಆಗಿದೆ, ಬೆಳಗ್ಗೆಯಿಂದ ಇಂಟರ್ವ್ಯೂಸ್ ಮಾಡಿ 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 ಮಾಡಿ, ಬಟ್ ಪರವಾಗಿಲ್ಲ, ನೀವು ಇವಾಗ ಇನ್ನು ಕ್ವಶನ್ಸ್ ಕೇಳ್ತಾ ಇದ್ದಂಗೆ ಬರುತ್ತೆ. ನಾನು ಆಗಲೇ ನಿಮ್ಮ ಡೈರೆಕ್ಟ್ರು ಮತ್ತು ಡಿ ಒ ಪಿ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಈ ಜಯನಗರ ತುಂಬ ಸುದ್ದಿ ಆಗಿದ್ದು ಒಂದು ಮೂರ್ನಾಲ್ಕು ಜನಕ್ಕೆ ವಿಷಯಕ್ಕೆ ಮಾತ್ರ. ಒಂದು ಕಾಶಿನಾಥ್ ಸರ್, ಒಂದು ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್, ಮತ್ತು ಒಂದಷ್ಟು ಜನ. ಬಟ್ ಸ್ಪೆಷಲಿ ಈ ಜಾಗ ಕೊಡುವಂಥ ಎನರ್ಜಿ, ಈ ಜಾಗ ಕೊಟ್ಟಂತಹ ಒಂದು ಧೈರ್ಯ, ಸಾಹಸ, ಇಂಡಸ್ಟ್ರಿಲಿರುವಂಥ ಭಾಳಷ್ಟು ಜನಕ್ಕೆ ದಾರಿದೀಪ ಆಗಿದ್ದೆ ಸತ್ಯನೋ, ತುಂಬ ಕೃತಜ್ಞತೆ ನನ್ನ ನಿಮ್ಮ ತಂದೆಯವ್ರನ್ನ ನೆನೆಸ್ಕೋತೀನಿ. ಅಭಿಮನ್ಯವರ ಮುಖದಲ್ಲಿ ಆ ಒಂದು ಫೀಲಿಂಗ್ ಹೀಗೇ ಇರಬೇಕು ಜೀವನ ಪೂರ್ತಿ, ಆ ಒಂದು ಎನರ್ಜಿ, ಆ ಒಂದು ಸಿನಿಮಾ ಮೇಲಿನ ಪ್ರೀತಿ, ಆ ಲೆಗಸಿ ಹೇಗೆ ಕ್ಯಾರಿ ಆಗ್ತಿದೆ ಅಭಿಮನ್ಯುಗೆ? ಅದು ನಾನು ಹೇಳೋದ್ಕಿಂತ ನೀವು ಹೇಳಬೇಕು ಹೇಗೆ. ನಿಮ್ಮಿಂದ ಉತ್ತರ ಬಯಸ್ತೀನಿ ಆ ಲೆಗಸಿನ. ಸಿ ಅಷ್ಟೊಂದು ದೊಡ್ಡ ಇದನ್ನು ನನ್ನ ತಲೆಯಲ್ಲಿ ಹಾಕ್ಕೊಂಬಿಟ್ರೆ ನಾನು ಏನು ಮಾಡೋದು ಕಷ್ಟ ಆಗೋಗುತ್ತೆ. ನನ್ನ ದಾರಿಲಿ ಏನು ಬರ್ತಿದೆ ಅದನ್ನು ತೊಗೊಂಡು ನನ್ನ 100% ಹಾಕಬೇಕು. ನನ್ನ ಗೋಲ್ ಒಂದಿದೆ, ಎಸ್ ಒಂಚೂರು ಸಾಧಿಸ್ಬೇಕು, ಒಂಚೂರು ಇದು ಮಾಡಬೇಕು ಅನ್ನೋದಿದೆ. ಆ ಇದನ್ನು ಇಟ್ಕೊಂಡು ನನ್ನ ವರ್ಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಅದನ್ನೆಲ್ಲ ತಲೆಗೆ ಹಾಕ್ಕೊಂಬಿಟ್ರೆ ತುಂಬ ಪ್ರೆಷರ್ ಆಗಿಬಿಡುತ್ತೆ, ಏನು ಮಾಡಿದ್ರೂ ಇದು ಸಾಲದೇನೋ, ಏನೋ ಡೌಟ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ತೊಗೊಂಡಿದ್ದೆಲ್ಲ ಸೇ ಇದು ಆ ಲೆವೆಲ್ಗೆ ಇದೆಯೋ ಇಲ್ವೋ, ಅದು ಆ ಡ್ಯುವೆಲ್ ಮೈಂಡ್ ಸ್ಟಾರ್ಟ್ ಆಗೋಗುತ್ತೆ. ಏನು ಕಂಫರ್ಟಬಲ್ ಆಗಿ ಅಥವಾ ಕಾನ್ಫಿಡೆಂಟಾಗಿ ಮಾಡೋದಕ್ಕಾಗೋದಿಲ್ಲ. ಸೊ ಅಷ್ಟೊಂದೆಲ್ಲ ತಲೆಗೆ ಹಾಕೋಂತಿಲ್ಲ. ನನ್ನ ಪಾಲಿಗೆ ಏನು ದೇವ್ರು ಕೊಡ್ತಾಯಿದ್ದಾನೆ ಅದನ್ನು ಕಣ್ಣು ಓದ್ಕೊಂಡು ನನ್ನ 100% ಹಾಕೋದು ಅಷ್ಟೇ ಸದ್ಯಕ್ಕೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ತುಂಬ ಪ್ರಾಮಾಣಿಕವಾಗಿ ಸೈದ್ಧಾಂತಿಕವಾಗಿ ಬಂದಿದ್ದು ರಿಸೀವ್ ಮಾಡ್ತೀರಾ, ಪ್ರಯತ್ನ ನಡೀತಾ ಇರೋದು. ಹೌದು ಹೌದು, ಯಾಕಂದರೆ ನಾವು ತುಂಬ ಜೀವನದಲ್ಲಿ ಏನೇನೋ ಅನ್ಕೊಂತೀವಿ, ಅದು ಯಾವುದು ಹಂಗೆ ಆಗಲ್ಲ. ಹಿಂದೆ ಆಗಿದ್ದು ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಮೇಲೆ ಈಗ ಇಲ್ಲ, ಇದು ನಾವು ಅಂದ್ಕೊಂಡಂಗೆಲ್ಲ ಆಗಲ್ಲ. ಸೊ ಏನು ಬರುತ್ತೋ ಅದನ್ನು ನಾವು ಅಂದ್ಕೊಂಡಿದ್ದ ದಾರಿ ಕಡೆ ಅದನ್ನು ನಾವು ಮಾಡ್ಕೊಂಡು ಎಳ್ಕೊಂಡು ಹೋಗೋಣ ಅನ್ನೋ ಇದಲ್ಲಿ ಹೋಗ್ತಾ ಇದ್ದೀನಿ. ಬಹುಶಃ ಈ ಟೈಟ್ಲು ಬೇಗ ಕನೆಕ್ಟ್ ಆಯ್ತಾ ಅಂತ ನಿಮಗೆ? ಅದೇ ಬ್ಯೂಟಿ ಸಿನಿಮಾ ಟೈಟಲ್ದು, ಅದು ನಮಗಂತಲ್ಲ ನಿಮಗಂತಲ್ಲ ಅಥವಾ ಆಡಿಯನ್ಸ್ಗಂತಲ್ಲ, ಎಲ್ಲ ಎಂಥವ್ರಿಗೂ ಕನೆಕ್ಟ್ ಆಗುವಂಥ ಟೈಟಲ್ಲು. ಸೊ ಅದರಿಂದ ಜನನೂ ಅಷ್ಟು ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಟೈಟಲ್ನ. ನಾವು ಟೈಟಲಾಗಿ ರಿಸೀವ್ ಆಗೋಕ್ಕಿಂತ ಮುಂಚೆ ಅಣ್ಣವರ ಸಿನಿಮಾದಲ್ಲಿ ಅದು ಲಿರಿಕ್ ಆಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ, ಅದು ರಿಸೀವ್ ಮಾಡಿಬಿಟ್ಟಿದ್ದಾರೆ. ಅದನ್ನೊಂಚೂರು ನಾವು ಇಟ್ಕೊಂಡು ನಮ್ಮ ಕಥೆನ ಒಂದು ಹೇಳಿದೀವಿ ಅದ್ರ ತ್ರೂ ಅಷ್ಟೇ. ಅಲ್ಲ ನೋಡಿ, ಈ ಇಂಟರ್ವ್ಯೂಲ್ಲಿ ಅಣ್ಣವ್ರು ಬಂದೋಗ್ಬಿಟ್ರು ಒಂದು ಸೆಕೆಂಡ್ ಅಂದರೆ ಯಾರು, ನಾವು ಅದನ್ನು ಪ್ಲ್ಯಾನ್ ಮಾಡಿ ಮಾತಾಡಲಿಲ್ಲ, ಬಟ್ ಆ ವಿಷಯ ಅಲ್ಲ ಅಪ್ಲಿಕೇಬಲ್ ಆಯಿತು. ಕನ್ನಡಿ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ದಂಥ ಹುಡುಗಿ ತೆರೆ ಮೇಲೆ, ಗುರು ನನ್ನ ಸಿನಿಮಾ ರಿಲೀಸ್ ಆಗ್ತದೆ 25ಕ್ಕೆ ಅಂತ, ಹೇಗಿದೆ ಅಮ್ಮ ಫೀಲಿಂಗು? ತುಂಬ ಎಕ್ಸೈಟಿಂಗ್ ಆಗಿದೆ, ಒಂಥರ ಎಕ್ಸಾಮ್ ಬರೆದಿದ್ದೀವಿ ರಿಸಲ್ಟಿಗೆ ವೆಯ್ಟ್ ಮಾಡಬೇಕಾರಾಗುತ್ತಲ್ಲ ಫೀಲಿಂಗ್, ದ ಸೇಮ್ ಫೀಲಿಂಗ್. ಅಂದರೆ ಇಷ್ಟು ಟೈಮ್ ಆ ಎಫರ್ಟ್ ಆಗಿರಲಿ, ಆ ಪ್ರಾಸೆಸ್ನ ಎಂಜಾಯ್ ಮಾಡಿರೋದಾಗಿರಲಿ, ಪಾತ್ರ ಆ್ಯಂಡ್ ಎಲ್ಲದನ್ನು ಇಷ್ಟಪಟ್ಟು ಒಂದು ಅಚ್ಚುಕಟ್ಟಾಗಿ ಒಂದು ಟೀಮ್ ಈ ಒಂದು ಸಿನಿಮಾನ ಮಾಡಿದ್ದೀವಿ. ಸೊ ಫೈನಲ್ ಜನರು ನೋಡಿ ಏನು ರಿಸಲ್ಟ್ ಕೊಡ್ತಾರೆ ಅನ್ನೋ ಆ ಕ್ಯೂರಿಯಾಸಿಟಿ, ಆ ಟೆನ್ಷನ್, ಒಂದು ಸ್ಟೇಟಲ್ಲಿದ್ದೀವಿ ಇವಾಗ.
ಸರ್ ಯೂಶುವಲಿ ಅಂದ್ರೆ ಒಂದು ಸಿನಿಮಾದ ಟೈಟಲ್ ಕಥೆನ ಎಷ್ಟು ಚೆನ್ನಾಗಿ ಹೇಳುತ್ತೋ ಆ ಒಂದು ಸಿನಿಮಾದ ಟೈಟಲ್ ನಿಮಗೆ ಕಥೆನ ಡೈವರ್ಷನ್ ಬೇರೆ ತರ ಫಾರ್ ಎಕ್ಸಾಂಪಲ್ ಇದು ಟೈಟಲ್ ತುಂಬಾ ತುಂಬಾ ಸೆನ್ಸಿಬಲ್ ಆದಂತ ಟೈಟಲ್ ಬಟ್ ವೆನ್ ಇಟ್ ಕಮ್ಸ್ ಟು ಮೇಕಿಂಗ್ ವೆನ್ ಇಟ್ ಕಮ್ಸ್ ಟು ಟ್ರೇಲರ್ ಅಲ್ಲಿ ನೋಡಿದಾಗ ಸಮಥಿಂಗ್ ಇಸ್ ದೇರ್ ಅಂತ ಫೀಲ್ ಬರ್ತಾ ಇದೆ ಮೇಲಾಗಿ ನಿಮ್ಮನ್ನ ತೋರಿಸಿದಂತ ರೀತಿ ಆ ಕಟ್ ಶಾಟ್ಸ್ ಆ ಒಂದು ಕಾರು ಆ ಒಂದು ಮೂಮೆಂಟ್ ಗಳು ಆ ಒಂದು ಹೆಡ್ ಮೂಮೆಂಟ್ ಗಳು ಒಂದು ಸಿನಿಮಾ ರಿಲೀಸ್ ಗೆ ಮುಂಚೆನೆ ಈ ತರದ ಒಂದು ಸೆನ್ಸೇಷನಲ್ ಪಾಯಿಂಟ್ ಆಫ್ ವ್ಯೂ ರೀಚ್ ಮಾಡುತ್ತೆ ಅಂತಂದಾಗ ಅದು ಆಡಿಯನ್ಸ್ ಗೆ ಹೇಗೆ ಸೀಟೆಡ್ಸ್ ಅಂತ ಕೂರಿಸುತ್ತೆ ನಿಮ್ಮ ಪ್ರಕಾರ ಒಬ್ಬ ಫ್ಯಾನ್ ಆಗಿ ನಮ್ಮ ಟೀಮ್ ಎಫರ್ಟ್ ಅಂತ ಹೇಳ್ಬೋದು ಇವತ್ತು ಏನು ಟ್ರೈಲರ್ ಬಂದಿದೆ ಅದು ಒಂದು ಡೈರೆಕ್ಟರ್ ಥಾಟ್ ಇಂದ ಸ್ಟಾರ್ಟ್ ಆದಂತಹ ಸಿನಿಮಾ ಸಿನಿಮಾ ಆಗಿ ಅದನ್ನು ಕಟ್ ಮಾಡಿ ಒಂದು ಟ್ರೈಲರ್ ಆಗೋದಕ್ಕೆ ಪೂರ್ತಿ ಟೀಮ್ ಎಫರ್ಟ್ ಇರುತ್ತೆ ಮ್ಯೂಸಿಕ್ ವೈಸ್ ಆಗಿರ್ಬೋದು ಪ್ರಣವ್ ರಾವ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು ಕ್ಯಾಮ್ರಾ ವೈಸ್ ಸತ್ಯ ಅವರು ತುಂಬ ಬ್ಯೂಟಿಫುಲ್ಲಾಗೆ ನಾವು ಮಾಡಿರೋದನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕಾಸ್ಟ್ಯೂಮ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಟೋಟಲ್ ಓವರಾಲ್ ಎಲ್ಲರ ಎಫರ್ಟ್ ಇವತ್ತು ನಿಮ್ಗೆ ಆ ಟ್ರೈಲರಲ್ಲಿ ಕಾಣ್ತಾ ಇರೋದು ಮೇಯ್ನ್ಲಿ ಡೈರೆಕ್ಟರ್ ಅವರ ಥಾಟ್ ಅವ್ರು ಏನು ಹೇಳಕ್ಕೆ ಹೋಗಿದ್ದಾರೆ ಸಿನಿಮಾದಲ್ಲಿ ಆ ಸಿನಿಮಾಗೆ ಕೊಡೋ ಇನ್ವಿಟೇಷನ್ ಅಥವಾ ಒಂದು ಸಣ್ಣ ತುಣುಕು ಯಾವ ಥರ ಇರಬೇಕು ಅಲ್ಲಿ ಸಿನಿಮಾ ಬಿಟ್ಟು ಬೇರೆ ಏನು ನಾವು ಹೇಳೋಕ್ಕಾಗಲ್ಲ ಸಾರಿ ನಾರ್ಮಲಿ ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ನಾವು ಎಲ್ಲ ವಿಷಯನ ಬಿಚ್ಚಿಕೊಡೋಕ್ಕಾಗಲ್ಲ ಸುಮಾರು ವಿಷಯಗಳು ನಾವು ಏನಾರು ತೋರಿಸ್ಬಿಟ್ರೆ ಅಲ್ಲೇನೋ ಲೀಕ್ ಆಗುತ್ತೆ ಇದಾಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ಸೊ ಆ ಥರ ಇದ್ದಾಗ ಡೈರೆಕ್ಟ್ರಿಗೂ ಒಂದು ಭಯ ಇರುತ್ತೆ ಓಕೆ ಈ ಶಾರ್ಟ್ಸ್ ಹಾಕಿದ್ರೆ ಇದರಲ್ಲಿ ನಮ್ಗೆ ಅವರಿಗೆ ಸಿಗುವಂಥ ಶಾರ್ಟ್ಸ್ಗಳೇ ತುಂಬ ಮಿನಿಮಮ್ ಆಗೋಗುತ್ತೆ ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಯಾಕಂದರೆ ನಾರ್ಮಲಿ ಒಬ್ಬ ಡೈರೆಕ್ಟ್ರಿಗೆ ನಾನು ಸಿನಿಮಾದಲ್ಲಿ ಏನು ಮಾಡಿದ್ದೀನಿ ಅದನ್ನು ತೋರಿಸ್ಬೇಕು ಅಂತ ಟ್ರೈಲರಲ್ಲಿ ತುಂಬ ಇದಿರುತ್ತೆ ಸೊ ಆ ಥರ ಇದ್ದಾಗ ಎಲ್ಲ ಹಾಕ್ತಾ ಹೋಗ್ಬಿಟ್ರೆ ಅಲ್ಲಿ ಇರೋ ಸಸ್ಪೆನ್ಸ್ ಥ್ರಿಲ್ಲರೇ ಓಪನ್ ಆಗಿಬಿಡುತ್ತೆ ಇದರಲ್ಲಿ ಸೊ ಆವಾಗ ಅವ್ರಿಗೆ ಮಿನಿಮಮ್ ಶಾರ್ಟ್ಸ್ ಸೊ ಅಷ್ಟರಲ್ಲಿ ನಾನು ಹೆಂಗೆ ಇಂಪ್ರೆಸಿವಾಗಿ ಮಾಡ್ಬೋದು ಡೈಲಾಗ್ಸನ್ನು ಮಿನಿಮಮ್ ಆಗಿ ಇಟ್ಕೊಂಡು ನೀವು ನಮ್ಮ ಸಿನಿಮಾ ಟ್ರೈಲರ್ ನೋಡ್ಬೋದು ಟ್ರೈಲಾಗ್ಸ್ ತುಂಬ ಮಿನಿಮಮ್ ಆಗಿದೆ ಬಟ್ ತುಂಬ ಪಂಚಿಯಾಗಿದೆ ಅಂದರೆ ಒಂದು ಅದು ಏನೋ ಒಂದು ಹೇಳ್ತಾ ಇರುತ್ತೆ ಡೈಲಾಗು ಒಂದು ಮೂರು ನಾಲ್ಕು ಕಡೆ ಬರೋ ಡೈಲಾಗು ಒಂದು ಹೆಣ್ಣಿನ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಹೀರೋ ಕ್ಯಾರೆಕ್ಟರೈಸೇಷನ್ದ ಡೈಲಾಗ್ ಆಗಿರ್ಬೋದು ತುಂಬ ಏನೋ ಹೇಳುತ್ತೆ ಡೀಪಾಗಿ ಆ್ಯಂಡ್ ವಿಷುವಲಿ ಅದಕ್ಕೆ ಕನೆಕ್ಟೆಡ್ ಆಗುವಂಥ ಸೀನ್ಸ್ಗಳು ಸೊ ಅವರು ಪ್ಲ್ಯಾನ್ ಮಾಡ್ಕೊಂಡಿರೋ ರೀತಿ ಅದು ತುಂಬ ಇಷ್ಟ ಆಯಿತು ಟ್ರೈಲರ್ದು ಅದು ದೇವ್ರದಯಿಂದ ತುಂಬ ಪಾಸಿಟಿವ್ ಆಗಿ ಜನ ರಿಸೀವ್ ಮಾಡಿದ್ದಾರೆ ಅದಾಗಲಿ ಅಥವಾ ನಮ್ಮ ಸಾಂಗ್ ಆಗಲಿ ಇದಾಗಲಿ ಸೊ ಹೋಲ್ ಟೀಮ್ ಎಫರ್ಟ್ ಇಲ್ಲಿ ಒಬ್ರದ್ದು ಇಂದ ಆ ಥರ ಕ್ರಿಯೇಟ್ ಆಗೋದಿಲ್ಲ ಇಡೀ ಶೂಟಿಂಗ್ ಸೆಟ್ಟಲ್ಲಿ ಇವತ್ತಿಗೂ ಈಗಿನ ಸಮಯಕ್ಕೂ ಅಭಿಮನ್ಯು ಅವರಲ್ಲಿ ನೀವು ಕಂಡಂತಹ ವಿಷಯ ಅದು ಕಾಶಿನಾಥ್ ಅವ್ರಿಗೆ ಕನೆಕ್ಟ್ ಆದರೆ ಕಾಶಿನಾಥ್ ಸರ್ನ ಎಷ್ಟು ನೀವು ನೆನೆಸ್ಕೋತೀರಿ ಬಿಕಾಸ್ ದೊಡ್ಡ ಅಸೆಟ್ ಅದು ನಮ್ಮ ಇಂಡಸ್ಟ್ರಿಯ ದೊಡ್ಡ ಅಸೆಟ್ಟು ಇದನ್ನು ತುಂಬ ನಾನು ಭಕ್ತಿಯಿಂದ ಈ ಮಾತು ಕೇಳ್ತಾ ಇದ್ದೀನಿ ನನಗೆ ಯಾವಾಗ ಗೊತ್ತಾಯಿತು ದಟ್ ಈ ಸಿನಿಮಾ ಅಭಿಮನ್ಯು ಕಾಶಿನಾಥ್ ಅವ್ರ ಜೊತೆ ಮಾಡಬೇಕು ಅಂದಾಗ ಒಂದು ಆ ಭಯ ಇದ್ದೇ ಇರುತ್ತಲ್ವಾ ಸ್ಟಾರ್ ಕಿಡ್ ಅನ್ನು ಅಂತಿದ್ದಿರುತ್ತೆ ಅದು ಅಂದರೆ ಈಗ ಕಾಶಿನಾಥ್ ಸರ್ ಹೇಗೆ ಇದ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂದರೆ ಸಿನಿಮಾಗಳಲ್ಲಿ ನೋಡಿರ್ತೀವಿ ಬಟ್ ಅವರು ಪರ್ಸ್ನಲಿ ಈಗ ಯಾವ ಆರ್ಟಿಸ್ಟ್ನ ನೀವು ತೊಗೊಂಡ್ರು ಅವ್ರು ಪರ್ಸ್ನಲಿ ಅವ್ರ ಸ್ವಭಾವ ನಮಗೆ ಗೊತ್ತಿರಲ್ಲ ಒಂದು ಫ್ಯಾನ್ಗೆ ಅವ್ರು ಆ್ಯಕ್ಚುಲಾಗಿ ಯಾವ ಪರ್ಸನ್ ಅಂತ ಗೊತ್ತಿರಲ್ಲ ತುಂಬ ಹತ್ತಿರದವ್ರು ಯಾರು ಅವ್ರ ಬಗ್ಗೆ ಹೇಳಬೇಕು ಆಗಲೇ ನಮಗೆ ಗೊತ್ತಾಗೋದು ಆ ಇದರಲ್ಲಿ ನನಗೆ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅವರ ರಿಫ್ಲೆಕ್ಷನ್ ನಾನು ಇವರಲ್ಲಿ ನೋಡಿದ್ದೀನಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅವರು ಇವ್ರನ್ನ ಬೆಳೆಸಿರೋ ರೀತಿ ಅವ್ರನ್ನ ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು ಅಂತ ಹೇಳ್ಬೋದು ಇವ್ರು ಅಂದರೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಈಗ ನಾವು ಕೆಲವೊಂದು ಆ ವಿಷಯನ ನಾವು ನೆಗ್ಲೆಕ್ಟ್ ಮಾಡೇ ಬಿಡ್ತೀವಿ ಆದರೆ ಅಭಿಮನ್ಯುವರು ಆ ಚಿಕ್ಕ ವಿಷಯನೂ ತುಂಬ ಒತ್ತು ಕೊಡ್ತಾರೆ ಅದಕ್ಕೆ ಆದ ಇಂಪಾರ್ಟೆನ್ಸ್ ಕೊಡ್ತಾರೆ ಈಗ ಸೆಟ್ಟಲ್ಲಿ ನೀವು ಸಿನಿಮಾ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರೆ ಆ ಟೈಮಿಂಗ್ ಆಗಿರಲಿ ಆ ಪಂಕ್ಚುಯಾಲಿಟಿ ಆಗಿರಲಿ ಅದನ್ನು ನಾನು ಕಲಿತೆ ಇವರಿಂದ ಆ ಸಿನಿಮಾದಲ್ಲಿ ಇವಾಗ ಒಂದು ಡಿರೆಕ್ಟರ್ ನಿಮಗೆ ಒಂದು ಸಣ್ಣ ಸೀನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಓ ನಾವು ಇದಿದ ಅಂತ ಹೇಳಿ ಸುಮ್ಮನಾಗ್ತೀವಿ ಓಕೆ ಬಟ್ ಇವ್ರು ಹಾಗಲ್ಲ ಅದನ್ನು ಏನು ಮಾಡಬಹುದು ಆ ಒಂದು ಚಿಕ್ಕ ವಿಷಯಕ್ಕೂ ತುಂಬ ಒತ್ತು ಕೊಡ್ತಾಯಿದ್ರು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಕೇಳಿ ತಿಳ್ಕೊತಾ ಇದ್ರು ನಮ್ಗೆ ಇನಿಷಿಯಲ್ ಓ ಇಷ್ಟು ಕೇಳಬೇಕಾ ಏನಕ್ಕೆ ಇದು ಕೇಳ್ತಾ ಇದ್ರೆ ಅರ್ಥ ಆಗಿರ್ತಾ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಆ್ಯಕ್ಚುಲ್ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಹೋಯಿತು ಸೊ ಈ ಥರದ್ದೆಲ್ಲ ಚಿಕ್ಕ ಪುಟ್ಟದ್ದು ಕಲಿತಾ ಹೋದೆ ಆ್ಯಂಡ್ ನಾನು ಯಾವಾಗಲೂ ಎಷ್ಟೊಂದು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ಅಭಿಯವರ ಅಪ್ಬ್ರಿಂಗಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಕಾಶಿ ಸರ್ ಮೇಲೆ ಅವರು ನಾನು ಅವ್ರನ್ನ ಪರ್ಸನಲ್ ಆಗಿ ನೋಡಿಲ್ದಲೇ ಇರ್ಬೋದು ಬಟ್ ಅವ್ರ ಮೇಲೆ ನಂಗೆ ರಿಸ್ಪೆಕ್ಟ್ ಇನ್ನೂ ಹೆಚ್ಚು ಮಾಡಿಸ್ತು
ಅಂಡ್ ಹೀಗೆ ಸೆಟಲ್ ಕೂತ್ಕೊಂಡು ಮಾತಾಡಬೇಕಾದ್ರೆ ಫ್ರೀ ಟೈಮಲ್ಲಿ ಅವರು ಅವರ ತಂದೆಯವರ ಒಂದೊಂದು ಎಕ್ಸ್ಪೀರಿಯನ್ಸ್ ಅವ್ರ ಸಿನಿಮಾ ಯಾವ ರೀತಿ ವರ್ಕ್ ಮಾಡ್ತಾಯಿದ್ರು ಅದೆಲ್ಲ ಕೇಳಿದಾಗ ತುಂಬ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಾ ಇರ್ತಿತ್ತು ಒಂದೊಂದು ಸ್ಟೋರಿನೂ ಲೈಕ್ ತುಂಬ ವಿಭಿನ್ನವಾಗಿರ್ತಾ ಇತ್ತು ಅದೆಲ್ಲ ನೋಡಿದಾಗ ಎಂತೆಂಥ ಅದ್ಭುತ ಡಿರೆಕ್ಟರ್ಸ್ ನಮ್ಮಲ್ಲಿ ವರ್ಕ್ ಮಾಡಿದ್ದಾರೆ ಅನ್ನೋದು ಖುಷಿ ಆಗ್ತಾ ಇತ್ತು ಆ ಗಲಿಬಿಲಿಯ ದಿನಗಳು ಹೇಗಿತ್ತು ಅಭಿಮನ್ಯು ಗಲಿಬಿಲಿ ಅಂದರೆ ಇಡೀ ಅಂದರೆ ನಾನು ಕೇಳಿದ್ದು ನನಗೆ ಗೊತ್ತಿಲ್ಲ ಗಾಂಧಿನಗರ ಒಂದು ಕಡೆ ಆದರೆ ಗಾಂಧಿನಗರದಕ್ಕೆ ವಿರುದ್ಧವಾಗಿ ಅಂದರೆ ಜಯನಗರನೇ ಗಾಂಧಿನಗರದ ರೇಂಜಲ್ಲಿ ಬಿಲ್ಡ್ ಮಾಡಿದಂಥ ಒಂದು ಪವರ್ಫುಲ್ ಶಕ್ತಿ ಕಾಶಿನಾಥ್ ಅಂತ ಜನ ಮಾತಾಡ್ತಾರೆ ನಾವು ಅವ್ರ ಜೊತೆ ನಾವು ಕೆಲಸ ಮಾಡೋಕ್ಕಾಗಿಲ್ಲ ಅದು ನಮ್ಗೆ ಅದೃಷ್ಟ ಇರಲಿಲ್ಲ ಆ ಗಲಿಬಿಲಿ ದಿನ ಹೆಂಗೆ ನೆನೆಸ್ಕೋತೀರಿ ನೀವು ಗಾಂಧಿನಗರ ಇಸ್ ದ ಸೆಂಟರ್ ಆಫ್ ಸಿನಿಮಾ ಇಂಡಸ್ಟ್ರಿ ಅಲ್ಲಿಗೆ ಹೋಗದೆ ನಮ್ಮ ತಂದೆನೂ ಏನೋ ಸಿನಿಮಾ ರಿಲೀಸ್ ಮಾಡೋದಕ್ಕಾಗಲ್ಲ ಅಥವಾ ಇದು ಮಾಡೋದಕ್ಕಾಗಲ್ಲ ಅವ್ರ ಕಂಫರ್ಟಬಿಲಿಟಿ ಅವ್ರು ಬೇಸಿಕಲಿ ಇದ್ದಿದ್ದು ಹಾಗೆ ಅವರಿಗೆ ಮನೆ 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 ವರ್ಕು ಮನೆ ಇದು ಮನೆ ಸೊ ಅವ್ರು ಇಲ್ಲಿರ್ತಾಯಿದ್ರು ಸೊ ಅವ್ರ ಸುತ್ತ ಬೆಳೆದಿದ್ದು ಜಯನಗರಲ್ಲಿ ಬೆಳೀತು ಅಷ್ಟೇ ಬಿಟ್ಟರೆ ಅವ್ರು ಯಾರಿಗೆ ಅಸಿಸ್ಟೆಂಟ್ ಆಗಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದವರಲ್ಲ ಸೊ ಗಾಂಧಿನಗರಕ್ಕೆ ಹೋಗಿಲ್ಲ ಅನ್ನೋದು ಬಿಟ್ಟರೆ ಅವರಿಗೆ ಗಾಂಧಿನಗರ ಅಂದರೆ ಇದಾಗಲ್ಲ ಆ ಥರ ಇದಲ್ಲ ಅದು ಸೊ ಅವರು ಸುತ್ತ ಬೆಳೆದಿದ್ದಿಲ್ಲ ಸೊ ಆ ಟೈಮಲ್ಲಿ ಓ ಗಾಂಧಿನಗರ ಆದರೆ ಕಾಶಿನಾಥ್ ಅವರು ಇಲ್ಲೇ ಒಂದು ಅಂದರೆ ಸುಮಾರು ಅವರು ಇದರಲ್ಲಿ ಸುಮಾರು ಜನ ಅಸಿಸ್ಟೆಂಟ್ಸ್ಗಳು ಅಸೋಸಿಯೇಟ್ಸ್ಗಳು ಬಂದರು ಸುಮಾರು ಜನ ಇದು ಬಂದರು ಸೊ ಆವಾಗ ಏನಾಯಿತು ಓ ಇವ್ರು ಇಲ್ಲೇ ಇದು ಒಂದು ಇದು ಮಾಡ್ಕೊಂಡಿದ್ದಾರೆ ಅವರಾಗೆ ಒಂದು ಇದು ಮಾಡ್ಕೊಂಡಿದ್ದಾರೆ ಅನ್ನೋ ಮಾತುಗಳ ಇದು ಬಂತು ಅಷ್ಟೇ ಬಿಟ್ಟರೆ ಅಪ್ಪ ಮಾಡಬೇಕು ಅಂತ ಮಾಡಿದ್ದಲ್ಲ ಅದಾಗಿದ್ದು ಅವ್ರ ಸುತ್ತಮುತ್ತ ಅದು ಕ್ರಿಯೇಟ್ ಆಗಿದ್ದು ಕ್ರಿಯೇಟ್ ಆಗಿದ್ದು ಸೊ ಆ ದಿನದ ಗಲಿಬಿಲಿ ನಾನು ನೋಡಿರೋದು ತುಂಬ ಸಣ್ಣವನು ತುಂಬ ಇದು ನಮ್ಗೆ ಆವಾಗ ಶೂಟಿಂಗ್ ಗಲಿಬಿಲಿ ಅಥವಾ ಇದ್ರ ಗಲಿಬಿಲಿ ಅಥವಾ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಆ ಗಲಿಬಿಲಿಗಿಂತ ಶೂಟಿಂಗ್ ಇಲ್ಲೆಲ್ಲ ಸುತ್ತಮುತ್ತ ಇದ್ದರೆ ಓ ದೋಸೆ ಬರುತ್ತೆ ಪೂರಿ ಬರುತ್ತೆ ಈ ಥರದ್ದು ಏನಾರು ಊಟ ತಿಂಡಿ ಮನೇಲಿ ಬರುತ್ತೆ ಯಾಕಂದರೆ ಆಲ್ಮೋಸ್ಟ್ ನಮ್ಮ ಅಪ್ಪನ ಅಷ್ಟು ಸಿನಿಮಾದಲ್ಲಿ ಒಂದು 3 to 4 days ಜಯನಗರ ಸುತ್ತಮುತ್ತ ಶೂಟಿಂಗ್ ಇರೋದು ಆ್ಯಂಡ್ ಅದಲ್ಲಿ ಪರ್ಟಿಕ್ಯುಲರ್ಲಿ 1 day ನಮ್ಮಪ್ಪನ ಅಷ್ಟು ಸಿನಿಮಾದಲ್ಲಿ ಈ ಮನೇಲಿ ಎಲ್ಲರೂ ಒಂದು ಕಡೆ ಒಂದು ಪೋರ್ಷನ್ ಶೂಟ್ ಮಾಡಿರೋದು ಸೊ ಅದು ಮಾಡಿದಾಗ ದೊಡ್ಡ ಕ್ಯಾರಿಯರ್ ಬರೋದು ಇಷ್ಟು ದೊಡ್ಡ ಕ್ಯಾರಿಯರ್ ಎಲ್ಲರಿಗೂ ಊಟ ಪ್ರೊಡಕ್ಷನ್ ಸೈಡಿಂದ ಸೊ ಆ ಊಟ ತಿನ್ನೋದಕ್ಕೆ ಆ ಹೋಟ್ಲು ಊಟ ತಿನ್ನೋದಕ್ಕೆ ಅದೊಂಥರ ರುಚಿ ಬೇರೆ ಅಲ್ವಾ ಸೊ ಆ ಇದು ನನಗೆ ಜ್ಞಾಪಕ ಇದೆ ಅಷ್ಟೇ ಬಿಟ್ಟರೆ ಗಲಿಬಿಲಿ ಎಸ್ ಅವ್ರ ಪಡಿ ಅವ್ರು ಮಾಡ್ಕೊತಾಯಿದ್ರು ನಮಗೆ ನಾವು ಮಕ್ಕಳು ಸುಮ್ಮನೆ ಓಡಾಡ್ಕೊಂಡಿರ್ತಾ ಇದ್ವಿ ಇಲ್ಲೇ ಸಾಂಗ್ ಡಿಸ್ಕಷನ್ಸ್ ಆಗೋದು ಇದು ಡಿಸ್ಕಷನ್ಸ್ ಆಗೋದು ಮ್ಯೂಸಿಕ್ ಕ್ರಿಯೇಟ್ ಆಗೋದು ಎಲ್ಲ ತುಂಬ ಆಗೋದು ಅವಾಗ ಇಲ್ಲೆಲ್ಲ ಈ ಕಟೆಗಳಲ್ಲಿ ಬಂದು ಎಲ್ಲ ಸ್ಟೋರಿ ಡಿಸ್ಕಷನ್ಸು ರೈಟಿಂಗ್ ಈಟಿಂಗ್ ಇಲ್ಲೇ ಇವತ್ತು ನಾವು ಹೆಂಗೆ ಎಲ್ಲ ಯೂಟ್ಯೂಬರ್ಸು ಎಲ್ಲ ಸೇರಿ ಇವತ್ತು ಇಂಟರ್ವ್ಯೂ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಮಾಡಿದ್ವು ಇದೇ ಥರ ಇರೋದು ಆವಾಗಲೂ ಅಲ್ಲಾಂದರೆ ಚಿತ್ರದುರ್ಗದ ಪ್ರತಿಯೊಂದು ಕಲ್ಲು ಹೇಗೆ ಕತೆ ಹೇಳುತ್ತೋ ಈ ಮನೆ ಗೇಟ್ ತೆಗೆದ ತಕ್ಷಣ ಒಂದು ಫ್ಲೇವರ್ ಬರುತ್ತೆ ಸಿನಿಮಾದ ಫ್ಲೇವರು ಚಿತ್ರರಂಗದ ಅತಿರಥ ಮಹಾರಥರಿಗೆ ಜಾಗ ಕೊಟ್ಟಂತಹ ಒಂದು ಜಾಗ ತುಂಬ ಜನ ಲೆಜೆಂಡ್ರಿಗಳಾಗಿ ಇವತ್ತಿಗೂ ಇಂಡಸ್ಟ್ರಿಯಲ್ಲಿ ಇದ್ದಾರೆ ತುಂಬ ಗೌರವದಿಂದ ಅದ್ರ ಬಗ್ಗೆ ಮಾತಾಡ್ತೀವಿ ರೀಸೆಂಟಾಗಿ ಮಿಥುನ್ ಚಕ್ರವರ್ತಿ ಅವರಿಗೆ ದಾದಾ ಸಾಹೇಬ್ ಪಲ್ಕೆ ಸಿಕ್ಕಿದ ತಕ್ಷಣವೇ ಒಂದಷ್ಟು ಕಡೆ ಟಾಕ್ ಆಯಿತು ಮಿಥುನ್ ಚಕ್ರವರ್ತಿಯವರು ಕಾಶಿನಾಥ್ ಅವರ ಬೇಷಕ್ ಸಿನಿಮಾ ಮಾಡಿದರು ಅಂದರೆ ಅಪರಿಚಿತ ಸಿನಿಮಾನ ಅಂದರೆ ಆ ಟೈಮಲ್ಲೇ ನ್ಯಾಷನಲ್ ಅವಾರ್ಡು ಭಾರತ ರತ್ನ ಅನ್ನೋಂಥ ಒಂದು ಅವಾರ್ಡು ದೊಡ್ಡ ಹಿರಿಮೆ ಗರಿಮೆ ಅದು ಮಿಥುನ್ ಚಕ್ರವರ್ತಿ ಜೊತೆಗೆ ನಿಮ್ಮ ತಂದೆಯವ್ರು ಬಂದು ನಿಂತ್ಕೋತಾರೆ ಇದು ಹೇಗೆ ವೈಬ್ರೇಟ್ ಕ್ರಿಯೇಟ್ ಮಾಡುತ್ತೆ ಅಭಿಮನ್ಯುಗೆ ಸಿ ಆವಾಗ ಅಷ್ಟು ಮೀಡಿಯಾ ಇರಲಿಲ್ಲ ಇದಿರಲಿಲ್ಲ ಸೊ ಅದನ್ನೇ ನಾನು ಹೇಳೋದು ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಇವಾಗ ಪ್ಯಾನ್ ಇಂಡಿಯಾ ಅದು ಇದು ಏನೇನೋ ಇದೆ ಅಂತ ಸಿ ಹಿಂದೆನೂ ಅದನ್ನೆಲ್ಲ ಸುಮಾರು ಜನ ಮಾಡಿಬಿಟ್ಟಿದ್ದಾರೆ ಆವಾಗ ಆ ಇದು ಇರಲಿಲ್ಲ ಅಷ್ಟೇ ಆ ಪಬ್ಲಿಸಿಟಿ ಆ ಥರ ಇರಲಿಲ್ಲ ಇವಾಗ ಹಿಂದೆ ಹೆಂಗೆ ಬೆಲ್ ಬಾಟಮ್ ಇತ್ತು ಅದನ್ನು ಸ್ವಲ್ಪ ಸ್ಟೈಲ್ ಮಾಡಿಬಿಟ್ಟು ಬೂಟ್ ಕಟ್ ಅಂತ ಇವಾಗ ಬಂತು ಹಾಗೆ ಹಿಂದಿನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಡೈರೆಕ್ಟರ್ಸ್ ಆಗಿರ್ಬೋದು ಎಷ್ಟೋ ಜನ ವರ್ಕ್ ಮಾಡಿದ್ದಾರೆ ಹಿಂದಿಲಿ ಅದೇನೆಂದರೆ ಆವಾಗ ಪಬ್ಲಿಸಿಟಿ ಆಗಲಿ ಮೀಡಿಯಾ ಆಗಲಿ ಆ ಥರ ಇರಲಿಲ್ಲ ಇವಾಗ ಒಂದು ಸಣ್ಣ ಮಾಡೋದನ್ನು ಟಕ್ ಅಂತ ಬಂದುಬಿಡುತ್ತೆ ಸೊ ಇವಾಗಿನ್ನು ಬರೋದನ್ನು ಇನ್ನೊಂದು ಸ್ಟೈಲಲ್ಲಿ ಪ್ಯಾನ್ ಇಂಡಿಯಾ ಹಂಗೆ ಹಿಂಗೆ ಅಂತ ಕೊಡ್ತಾರೆ ಆಗಲೂ ಎಲ್ಲ ಟೆಕ್ನಿಷಿಯನ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಎಲ್ಲರೂ ಸುಮಾರು ಸಾಧನೆಗಳನ್ನು ಮಾಡಿದ್ದಾರೆ ಆ ಥರ ಮೊನ್ನೆ ಟ್ರೇಲರ್ ಲಾಂಚ್ ದಿವಸ ಇಡೀ ಟೀಮ್ನ ಕಿಚ್ಚ ಸುದೀಪ್ ಅವರು ಹೊಗಳತೆ ಆದರು ಆ ಒಂದು ಕಾಂಪ್ಲಿಮೆಂಟ್ ತುಂಬ ಎನರ್ಜಿ ಕೊಡುತ್ತೆ ಅಂದರೆ ಇಂಡಸ್ಟ್ರಿನ ಸುಮಾರು 25 to 30 years ನೋಡುವಂಥ ಒಬ್ಬ ಸ್ಟಾರು ನಮ್ಮ ನಟನೆಗೆ ನಮ್ಮ ಒಂದು ವಿಜುವಲ್ಸ್ಗೆ ಕ್ಲ್ಯಾಪ್ಸ್ ಹೊಡಿತಾರೆ ನಮ್ಮನ್ನು ತುಂಬ ದೊಡ್ಡ ಮಟ್ಟಕ್ಕೆ ಹೊಗಳ್ತಾರೆ ಅಂದಾಗ ಸಿಗುವಂಥ ಎನರ್ಜಿ ಬೇರೆ ಸ್ಫೂರ್ತಿಗೆ ಏನೆಲ್ಲ ಎನರ್ಜಿ ಸಿಗ್ತವತ್ತು ಅಂದರೆ ಸುದೀಪ್ ಅವರು ಬಂದಿದ್ದ ಆ ಮಾಹೋಲೇ ಸಕ್ಕತ್ತಿತ್ತು ಬಂದು ಕೂತ್ಕೊಂಡ ನಂತರ ಅವ್ರು ನೋಡ್ತಾ ಇದ್ದ ಪಾಯಿಂಟ್ ಆಫ್ ಚೆನ್ನಾಗಿತ್ತು ನೀವು ಅವರನ್ನೇ ಹಿಂಗೆ ಹಿಂಗೆ ನೋಡ್ತಾ ಇದ್ರು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಾವು ಅವರೇ ಹಾಗಿದೆ ಅದೊಂಥರ ಅವ್ರು ಬಂದ್ರೇ ಅದು ನಿಮಗೆ ಗೊತ್ತಾಗತ್ತೆ ಆ ವೈಬ್ರೇಷನ್ಸೇ ತುಂಬಾ ಡಿಫ್ರೆಂಟ್ ಆ ಫುಲ್ ಆಫ್ ಪಾಸಿಟಿವಿಟಿ ಅವ್ರ ಅದೇ ಅವ್ರ ಪ್ರೆಸೆನ್ಸ್ಗೆ ಒಂದು ಇದಿದೆ
ಯಾವುದೇ ಒಂದು ಸ್ಮಾಲ್ ಟೌನ್ ಗರ್ಲ್ಗೂ ಅವ್ರ ಜೊತೆ ಮಾತಾಡೋದೇ ಒಂದು ದೊಡ್ಡ ವಿಷಯ ಅಂಥದ್ರಲ್ಲಿ ನನಗೆ ನನ್ನ ಹೋಲ್ ಸಿನಿಮಾ ಜರ್ನಿ ಅವ್ರು ನಮ್ಮ ಜೊತೆ ಇದ್ದಾರೆ. ಮೋಷನ್ ಪೋಸ್ಟರಿಂದ ಆಗಿರ್ಬೋದು, ನಮ್ಮ ಟ್ರೇಲರ್ ಲಾಂಚ್ವರೆಗೂ ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಅವ್ರ ಆ್ಯಕ್ಟಿಂಗ್ದು ಏ ಗೊತ್ತಿಲ್ಲದಿರ ಟೈಮಲ್ಲಿ ಅವ್ರ ಸಿನಿಮಾ ಪರ್ಫಾರ್ಮೆನ್ಸ್ ಇಷ್ಟಪಡ್ದಿದ್ದಂಥ ಹುಡುಗಿ ಒಂದು ಹೇಳಲೇಬೇಕು. ನನಗೆ ಯಾರಾದರೂ ಪಕ್ಕದಲ್ಲಿ, ನಂಗೆ ಸ್ಕೂಲ್ ಡೇಸಿಂದನೂ ಅಷ್ಟೇ, ಯಾರಾದರೂ ಪಕ್ಕದಲ್ಲಿ ಸ್ಮೋಕ್ ಎಲ್ಲ ಮಾಡಿದ್ರೆ ಸಿಟ್ಟಲ್ಲಿ ನೋಡ್ತಾ ಇರ್ತಿದ್ದೆ, ನಂಗೆ ಅದರದ್ದು ಸ್ಮೆಲ್ ಆಗ್ತಾನೆ ಇರಲಿಲ್ಲ. ಅಂಥ ಹುಡುಗಿಗೆ, ಚಿಕ್ಕ ಹುಡುಗಿಗೆ ಟಿ ವಿಯಲ್ಲಿ ಅವರು ಸ್ಮೋಕ್ ಮಾಡ್ತಿರೋ ಸ್ಟೈಲ್ ಇಷ್ಟ ಆಗ್ತಾ ಇತ್ತು. ಅದು ಯಾಕಂದರೆ ನಂಗೆ ಇದುವರೆಗೂ ಅರ್ಥ ಆಗಿಲ್ಲ. ಅದು ಆ ಥರ ಈ ಥರ ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ ಆಗಿರ್ಬೋದು, ಅಥವಾ ಅವರ ಸಿನಿಮಾ ಜಸ್ಟ್ ಮಾತ್ ಮಾತಲ್ಲಿ ವಾಸ್ ಮೈ ಫೇವ್ರೆಟ್ ಸಿನಿಮಾ, ಅದು ಎಷ್ಟು ಸತಿ ನೋಡಿದ್ರು ನನಗೆ ಬೇಜಾರೇ ಆಗೋದಿಲ್ಲ. ಅದಾಗಿರಲಿ ಅಥವಾ ಅಂಥ ಸಿನಿಮಾಗಳು ನನಗೆ ಆ್ಯಕ್ಟಿಂಗ್ ಏ ಗೊತ್ತಿಲ್ಲದಿರೋ ಟೈಮಲ್ಲಿ ಇಷ್ಟ ಆಗ್ತಿದೆ ಅಂಥ ಸಿನಿಮಾಗಳು. ಇವಾಗಾದರೆ ಬಿಡಿ ಪರ್ಫಾರ್ಮೆನ್ಸ್ ಅದು ಇದು ಅಂತ ಹೇಳಿ ಆ ಥರ ಸಿನಿಮಾಗಳು ಇಷ್ಟ ಆಗುತ್ತೆ, ಬಟ್ ಆಗಿನ ಟೈಮಿಂದನೂ ನನಗೆ ಆ ಥರ ಸಿನಿಮಾಗಳು ಅವ್ರದ್ದು ನನಗೆ ಇಷ್ಟಪಡ್ತಾ ಇದೆ. ಅದೊಂದು ಅಂಥ ವ್ಯಕ್ತಿ ಅವ್ರ ವಾಯ್ಸಿಗೆ ನಿಮಗೆ ಗೊತ್ತು ಎಂಥ ದೊಡ್ಡ ಫ್ಯಾನ್ ಬೇಸ್ ಇದೆ ಆ ಬೇಸ್ ವಾಯ್ಸ್ಗೆ. ಆ ಧ್ವನಿನ ನಮ್ಮ ಒಂದು ಚಿತ್ರಕ್ಕೆ ಒಂದು ಸಾಂಗ್ ಹಾಡಿಕೊಟ್ಟು ಆ ಸಾಂಗಿಗೆ ಒಂಥರ ಜೀವನೇ ತುಂಬಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಇಟ್ಸ್ ಆಲ್ ಐ ಫೀಲ್ ಸೋ ಗ್ರೇಟ್ಫುಲ್. ಅವತ್ತು ಹೇಳಿದೆ ನೀವು, ನಾನು ಒತ್ತಿ ಒತ್ತಿ ಹೇಳಿದ್ದೆ ಈ ಕ್ಷಣಕ್ಕೆ ಅಣ್ಣ ದಟ್ ಮೂಮೆಂಟ್ ಆ ಡೇಗೆ ನಾನು ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ ಅಂತ, ಬಿಕಾಸ್ ಐ ವಾಸ್ ದಟ್ ಹ್ಯಾಪಿ ಆ ಮೂಮೆಂಟ್ಗೆ. ಬಿಕಾಸ್ ಅವ್ರ ಜೊತೆ ಸ್ಟೇಜ್ನ ಎರಡೆರಡು ಸತಿ ಶೇರ್ ಮಾಡ್ಕೊಳ್ಳೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಮೀ. ಅದಾಯಿತು, ಅವತ್ತು ತುಂಬ ಖುಷಿ ಆಯಿತು. ಅಂದರೆ ಫ್ಯಾನ್ ಗರ್ಲಿಂದ ನನ್ನ ಸಿನಿಮಾನ ಅವರು ಪ್ರಮೋಟ್ ಮಾಡೋಕ್ಕೆ ಬರೋದ್ರವರೆಗೂ ಆ ಜರ್ನಿ ಇಸ್ ಸೋ ಮೆಸ್ಮರೈಸಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಪೋಸ್ ನಿಮ್ಮ ಇಂಟರ್ವ್ಯೂಗಳನ್ನ ಏನಾದರೂ ಶಿವಣ್ಣ ನೋಡಿದ್ರಂದ್ರೆ ನೀವು ಏನೋ ಒಂದು ಪದ ಬಳಸ್ತೀರಿ, ಸ್ಮಾಲ್ ಏನೋ ಸ್ಮಾಲ್ ಟೌನ್ ಹುಡುಗಿ. ಶಿವಣ್ಣ ಯಾವುದೋ ಒಂದು ಪಾಯಿಂಟಲ್ಲಿ ನಿಂತಿದ್ರು ಅಂದರೆ ಹಂಗೆಲ್ಲ ಅನ್ಬೇಡಿ, ಸಣ್ಣ ನಮ್ಮದು ಸಣ್ಣ ಪಾತ್ರ, ನಮ್ಮದು ಸಣ್ಣ ಊರು, ನಮ್ಮದು ಸಣ್ಣ ಮನೆ, ಇಲ್ಲ ಯಾವುದೂ ನಮ್ಮ ಕೈಲಿಲ್ಲ. ಒನ್ಸ್ ಅದು ಬಿಗ್ ಹಿಟ್ಟಾಗಿ ಮ್ಯಾಸಿವ್ ಹಿಟ್ಟಾಗಿ ಬಂತು ಅಂದರೆ ಸಣ್ಣದು ದೊಡ್ಡದು ಅಂತ ಯಾವುದು ಮ್ಯಾಟ್ರ್ ಆಗಲ್ಲ. ಅದು ಬಹುಶಃ ಅದು ಇನ್ನು ಮುಂದೆ ಬಳಸೋಕೆ ಹೋಗ್ಬಿಡಿ ಆ ಥರ ಪದನ, ಒಳ್ಳೇದಾಗಬೇಕು ನಿಮಗೆ. ಬಟ್ ನನ್ನ ಅರ್ಥ ಆ ಥರ ಅಲ್ಲ, ಅಂದರೆ ಯಾವತ್ತೂ ಅಂದ್ಕೊಂಡೇ ಇಲ್ದಿರೋ ಅಂಥ ಒಂದು ವಾತಾವರಣದಲ್ಲಿ ಬೆಳೆದಿದ್ದೆ. ಸಿನಿಮಾ ಇಸ್ ಅ ದೂರದ ಮಾತು ನನ್ನ, ಅಂದರೆ ಐ ರಿಯಲಿ ಮೀನ್ ಇಟ್ ಆ ವರ್ಡ್ನ, ಬಿಕಾಸ್ ಕೈಗೆ ತುಂಬ ಈಸಿಯಾಗಿ ಸಿಗೋ ಅಂಥ ಸಿಚುವೇಶನ್ ಅಲ್ಲ ಅದು. ಅಂದ್ಕೊಂಡೆ ಎಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ದಿದ್ದು ಅಥವಾ ಕೇಳಿ ತಿಳ್ಕೊಳ್ತಾ ಇರೋದು ಆ್ಯಕ್ಚುಯಲ್ ಪ್ರೆಸೆನ್ಸ್ ನನಗೆ ಸಿಗ್ತಾ ಇರೋದು, ದ್ಯಾಟ್ ಈಸ್ ಆ್ಯಕ್ಚುಲಿ ಎ ಬಿಗ್ ಥಿಂಗ್. ಅದು ನನಗೆ ಮಾತ್ರ ಗೊತ್ತು ಹೌ ಡು ಐ ಫೀಲ್ ಇಟ್ ಅಂತ. ಸೊ ಅದು ಆ ಕಾರಣಕ್ಕೆ ಅದನ್ನು ಹೇಳಿದೆ, ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಮೀ ಅಂತ. ಜೊತೆಗೆ ಟ್ರೇಲರ್ ಲಾಂಚಲ್ಲಿ ಸುದೀಪ್ ಅವರು ತುಂಬ ಕೃತಜ್ಞತೆಯಿಂದ ನಿಮ್ಮ ತಂದೆಯವ್ರ ಬಗ್ಗೆ ಹೇಳ್ತಾರೆ, ನನಗೆ ತುಂಬ ಬೇಕಾದ ಹುಡುಗ ಅಭಿಮನ್ಯು ಅಂತ ಹೇಳ್ತಾರೆ. ಇದು ನಮಗೆ ಮತ್ತೊಮ್ಮೆ ಕನೆಕ್ಟ್ ಆಗಿದ್ದು ಸುದೀಪ್ ಸರ್ ತಾಯಿಯವರ ಅಂತಿಮ ದರ್ಶನಕ್ಕೆ ನೀವು ಬರ್ತೀರಿ, ಮಾತಾಡ್ಕೊಂಡು ಆಚೆ ಹೋಗ್ತಿರ್ತೀರಿ. ನಾನು ಅದನ್ನು ಅಬ್ಸರ್ವ್ ಮಾಡಿದೆ, ಒಂದಷ್ಟು ಜನ ನನ್ನ ಕಾಶಿನಾಥ್ ಅವ್ರ ಮಗ ಅಂತ ಇದ್ದರು. ಅಂದರೆ ಇದೆಲ್ಲವೂ ಇಂಟರ್ನಲಿ ಕನೆಕ್ಟ್ ಆಗುವಂಥ ವಿಷಯ. ಕಾಶಿನಾಥ್ ಅವ್ರನ್ನ ನಿಮ್ಮ ತಂದೆಯವ್ರನ್ನ ಸುದೀಪ್ ಅವ್ರು ಹೇಗೆ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಕಂಡ್ರು, ಅಲ್ಲಿಂದ ಜನ ನಿಮ್ಮನ್ನು ಕಾಶಿನಾಥ್ ಅವ್ರ ಮಗ ಅಂತ ಜನ ನಿಮ್ಮನ್ನು ಕನೆಕ್ಟ್ ಆಗ್ತಾವ್ರು. ಇದು ಎಲ್ಲವೂ ಈ ಅಸೆಂಬಲ್ ಪಾಯಿಂಟನ್ನು ಅಭಿಮನ್ಯು ಹೇಗೆ ಫೀಲ್ ಮಾಡ್ತಾರೆ? ಎಲ್ಲವೂ ಕನೆಕ್ಟಿವಿಟಿ, ಇಟ್ಸ್ ಆಲ್ ಅಬೌಟ್ ಕನೆಕ್ಟಿವಿಟಿ. ಅದೊಂದು ಒಂದು ಹ್ಯೂಮನ್ ಎಮೋಷನ್ ಅಷ್ಟೇ. ಯಾರೋ ಒಬ್ಬರು ಯಾರನ್ನಾರ ಕಳ್ಕೊಂಡಾಗ ಅವ್ರಿಗೆ ಹೋಗಿ ಒಂದು 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 ಸಪೋರ್ಟಿವ್ ಆಗಿ, ನಾನು ಅವರಿಗೆ ಸಪೋರ್ಟಿವ್ ಆಗಿ ಅವ್ರಿಗೆ ನಾನು ಏನೋ ಹೇಳೋ ಅಷ್ಟು ದೊಡ್ಡವನಲ್ಲ. ಅವರು ತುಂಬ ದೊಡ್ಡ ಸ್ಟಾರು, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ತುಂಬ ದೊಡ್ಡ ದೊಡ್ಡನ್ನು ನೋಡಿದ್ದಾರೆ, ತುಂಬ ಜೀವನದ ಪಾಠಗಳು ಅವ್ರಿಗೂ ಆಗಿದೆ, ನಾವು ಇದು ಮಾಡೋದಲ್ಲ. ಬಟ್ ಆ ಕಳ್ಕೊಂಡಾಗ ಹೋಗ್ಬಿಟ್ಟು ಐ ಆಮ್ ಸಾರಿ ಫಾರ್ ಯುವರ್ ಲಾಸ್ ಅನ್ನೋ ಆ ಒಂದು ನಾವು ಅಲ್ಲಿ ಇದ್ದಾಗ ಅದೊಂದು ಸಪೋರ್ಟ್ ಕೊಡುತ್ತೆ. ಯಾಕಂದರೆ ಆ ಸಪೋರ್ಟ್ ನನಗೆ ಸಿಕ್ಕಿದೆ. ಅಪ್ಪ ಹೋದಾಗ ಅವರು ಬಂದಿದ್ದಾಗಲಿ, ದರ್ಶನ್ ಸರ್ ಬಂದಿದ್ದಾಗಲಿ, ನನಗೆ ಅದು ತುಂಬ ಸಪೋರ್ಟಿವ್ ಆಗಿ ಅನಿಸಿದೆ. ಯಾಕಂದರೆ ಸಡನ್ನಾಗಿ ಏನೋ ಒಂದು ಹೋದಾಗ ನೆಕ್ಸ್ಟ್ ಏನು ಅನ್ನೋದೊಂದು ಭಯ ಕಾಡುತ್ತೆ, ನೆಕ್ಸ್ಟ್ ಏನು ಇದಾಗುತ್ತೆ ಅನ್ನೋದು ಕಾಡುತ್ತೆ. ನನಗೆ ಏನೂ ಬೇಡ, ದರ್ಶನ್ ಸರ್ ಹೇಳಿದ್ದು ಚಿನ್ನ ಏನಿದ್ರು ನನಗೆ ಹೇಳು. ಸಿ ಅವಾಗ ಏನಾಗುತ್ತೆ ಗೊತ್ತಾ, ನಾವು ಏನೋ ಒಂದು ಕೆಲಸ ಮಾಡೋಕ್ಕೆ ಬಂದ ಮುಂದಕ್ಕೆ ಕಾಲಿಡಬೇಕು ಅಂತ ಅಂದಾಗ, ಓ ಇವಾಗ ನನಗೆ ಅಪ್ಪ ಇಲ್ಲ, ಓ ನೆಕ್ಸ್ಟ್ ಇದು ಹೆಂಗೆ ಅಂತ ಭಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಅದನ್ನು ಮಾಡ್ತೀವೋ ಬಿಡ್ತೀವೋ ಅದು ನಮ್ಮ ಕೈಲಿ ಆಗುತ್ತೋ ಬಿಡುತ್ತೋ, ಬಟ್ ನಾವು ಒಂದು ಆ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ತುಂಬ ದೊಡ್ಡ ಕೆಲಸಗಳು ಅಥವಾ ತುಂಬ ಏನೋ ನಮ್ಮ ಕೈಲಿ ಆಗದಿರೋ ಕೆಲಸಗಳು ಅಂದಾಗ ನಮಗೆ ಭಯ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಹಿಂದೆ ಒಬ್ಬರು ಜಸ್ಟ್ ಒಂದು ಆ ಮಾತು ನನಗೆ, ಏ ಇಲ್ಲ ಹೋಗೋಣ ಮಾಡೋಣ ನೋಡೋಣ, ಏನಾರು ಆಗಲಿಲ್ಲ ಅಂದರೆ ಸರ್ ಹೇಳಿದಾರಲ್ಲ ಒಂದು ಮಾತು ಕೇಳಿ ನೋಡೋಣ,
ಅಷ್ಟು ಆ ಮಾತು ಸಾಕು ನಾವು ಇನ್ನೆಲ್ಲ ಮಾಡ್ಕೊಂಡು ಬರೋದಕ್ಕೆ. ಸಿ ನನ್ನ ಅಪ್ಪ ಇದ್ದಾಗಲೂ ನನ್ನನ್ನು ಬೆಳೆಸಿದ್ದವ್ರು ಹಾಗೇನೆ, ಎಲ್ಲ ಹೋಗು ನೀನು ಹೋಗಿ ಮಾಡು ನೀನು ಹೋಗಿ ಮಾಡು ಅಂತ ಬಿಡೋರು. ನಾನು ಹೋಗಿ ಮಾಡಿಕೊಂಡು ಏನಾರ ಇದಾಯಿತು ಇದಾಯಿತು ನಾನು ಆವಾಗ ಬಂದು ಹೇಳ್ತಾರೆ ಇಲ್ಲಪ್ಪ ಇಲ್ಲಿ ಹಿಂಗೆ ಹಿಂಗಾಯ್ತು, ಆವಾಗ ನನಗೆ ಗೈಡ್ ಮಾಡೋರು ಇಲ್ಲ ನೋಡಿ ಹಿಂಗೆ ಮಾಡು ಇದು ಇದಾದರೆ ಇದಾಗಬಹುದು ಅಂತ. ಸೊ ಆ ಥರ ಟೈಮಲ್ಲಿ ಸಪೋರ್ಟ್ ಮಾಡಿದಂತಹ ವ್ಯಕ್ತಿಗಳವರೆಲ್ಲ. ಸೊ ಆ ಇದರಲ್ಲಿ ನಾವು ಹೋಗಿ ಅಟ್ಲೀಸ್ಟ್ ಅವ್ರಿಗೊಂದು ಮಾತಾಡಿಸಿ ಒಂದು ಬರೋದು ನಮ್ಮ ಕರ್ತವ್ಯ ನಮ್ಮ ಇದಲ್ವಾ. ಸೊ ಆ ಇದಕ್ಕೆ ಹೋಗಿದ್ದೆ ಅಷ್ಟೇ, ಏನೂ ಇಲ್ಲ. ಈ ಒಂದು ಇಂಟರ್ವ್ಯೂವಲ್ಲಿ ಸ್ಟಾರ್ಟಿಂಗ್ಗೆ ಅಣ್ಣವ್ರು ಬಂದರು, ಅದ್ರ ನಂತರ ಮಾತಲ್ಲಿ ಶಿವಣ್ಣ ಬಂದರು, ಸುದೀಪ್ ಅವರು ಬಂದರು, ದರ್ಶನ್ ಅವ್ರು ಬಂದರು. ಅಂದರೆ ಇದೆಲ್ಲವೂ ನಾವ್ಯಾರೂ ಪ್ಲ್ಯಾನ್ ಮಾಡಿ ಮಾತಾಡ್ತಲ್ಲ, ಆ ಸಂದರ್ಭಕ್ಕೆ ಅದೆಲ್ಲವೂ ಪಿಚ್ ಆಗ್ತಾ ಇದೆ. ಕಾಶಿನಾಥ್ ಅವ್ರಿಗೆ ಕೊಟ್ಟಂತಹ ಆ ರೆಸ್ಪೆಕ್ಟು, ಜೊತೆಗೆ ಇಂಡಸ್ಟ್ರಿಗೆ ಕಾಶಿನಾಥ್ ಅವ್ರು ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ, ಈ ಥರದ ಕಾಲಘಟ್ಟದಲ್ಲಿ ಈ ಥರ ಸಿನಿಮಾಗಳು ಆಡಿಯನ್ಸನ್ನು ಹೇಗೆ ಪುಲ್ ಮಾಡ್ತವೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂ, ನಿಮ್ಮಿಬ್ಬರ ಪಾಯಿಂಟ್ ಆಫ್ ವ್ಯೂ, ಒಂದು ಬೇರೆ ಥರ ಸಿನಿಮಾ ಮಾಡಿದ್ರೆ ನೀವೆಲ್ಲರೂ ಸೇರಿ ಹೇಗೆ ಪುಲ್ ಮಾಡಬೇಕು? ಸಿ ಕಾಶಿನಾಥ್ ಮಗ ಆಗಿ ಒಂದು ಅಪ್ಪನ ಅಭಿಮಾನಿಗಳಾಗಲಿ ಅಥವಾ ಅಪ್ಪನ ನೋಡಿದಂಥವ್ರು ಆಗಲಿ, ಓಕೆ ಒಂದು ಇದನ್ನು ಇಟ್ಕೋಬೋದು, ಓ ಕಾಶಿನಾಥ್ ಮಗ ಮಾಡ್ತೀಯಾನೆ, ಅದು ನಮಗೆ ನಮ್ಮ ಒಂಥರ ಬ್ಲೆಸ್ಸಿಂಗ್ಸ್. ಅದು ಬಿಟ್ಟರೆ ಫೈನಲಿ ಮಾತಾಡೋದು ಸಿನಿಮಾನೇ, ಸಿನಿಮಾ ನಾನು ಆ್ಯಸ್ ಎ ಡೈರೆಕ್ಟರ್ ಅವ್ರು ಏನು ಮಾಡಿದ್ದಾರೆ, ಆ್ಯಸ್ ಎ ಟೀಮ್ ಆಗಿ ನಾವು ಏನು ಮಾಡಿದ್ವಿ ಅದೇ ಮಾತಾಡೋದು. ಸೊ ಅದು ಟ್ರೈಲರ್ ಥ್ರೂ ಅಥವಾ ಸಾಂಗ್ ಥ್ರೂ ಒಂಚೂರು ಮಾತಾಡಿದೆ, ನಮ್ಗೆ ಆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ, ಅಷ್ಟಕ್ಕೆ ವಿ ಆರ್ ಹ್ಯಾಪಿ. ಆ್ಯಂಡ್ ಸಿನಿಮಾ ವೈಸ್ ನಾವು ಟೀಮ್ ಏನು ಒಂದು ಕನಸು ಕಂಡಿದ್ವಿ, ಈ ಕತೆ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅನ್ನೋದು, ಅದು ಸ್ಕ್ರೀನ್ ಮೇಲೆ ನಮಗೆ ಕಾಣ್ತಾ ಇದೆ, ಅದು ವಿ ಆರ್ ಕಾನ್ಫಿಡೆಂಟ್. ಸೊ ಫೈನಲಿ ಆಡಿಯನ್ಸ್ ಏನು ಹೇಳ್ತಾರೆ ಅನ್ನೋದು ಎಲ್ಲದನ್ನು ಹೊಡೆದಾಕುವಂಥ ವಿಷಯ. ಅವರು ಥಮ್ಸ್ ಅಪ್ ಅಂದರೆ ಎಲ್ಲಿ ಏನೋ ಇದಾಗುತ್ತೆ, ಥಮ್ಸ್ ಡೌನ್ ಅಂದರೆ ಏನೋ ಇದಾಗುತ್ತೆ, ಅದನ್ನು ನಾವು ತುಂಬ ಇದಾಗಿ ರಿಸೀವ್ ಮಾಡಬೇಕಾಗುತ್ತೆ, ಅದನ್ನು ನಾವು ಅವ್ರ ಮೇಲೆ ಇದು ಮಾಡೋದಕ್ಕಾಗಲ್ಲ. ವಿ ಆರ್ ಕ್ಯೂರಿಯಸ್ ಏನು ಅಂತಾರೆ ಆಡಿಯನ್ಸು ಅಂತ. ಬಟ್ ಟ್ರೈಲರ್ ನೋಡಿ ಇಷ್ಟ ಆದವ್ರಿಗೆ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಒಂದು ಸಣ್ಣ ಇದು ನನ್ನ ತಲೆಯಲ್ಲಿದೆ, ನೋಡಬೇಕು. ಎಲ್ಲದಕ್ಕಿಂತ ಮಿಗಿಲಾಗಿ ಕಂಟೆಂಟ್ ಇಸ್ ದ ಕಿಂಗ್. ಯಾವಾಗಲೂ ಜನ ನೋಡದೆ ಅದರಲ್ಲಿ ಏನಿದೆ, ನಮಗೇನು ಉಪಯೋಗ ಆಗುತ್ತೆ ಅನ್ನೋದು. ನೀವು ಟ್ರೇಲರಲ್ಲೇ ನೋಡಿದ್ರೂ ಆ ಒನ್ ಪರ್ಟಿಕ್ಯುಲರ್ ಲೈನ್ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ, ತುಂಬ ಜನ ಹೆಣ್ಮಕ್ಳು ಇನ್ಫ್ಯಾಕ್ಟ್ ನಮ್ಮ ನಿರ್ದೇಶಕರಿಗೆ ಫೋನ್ ಮಾಡಿ ಹೆಂಗೆ ನಿಮಗೆ ಅನ್ನಿಸ್ತು ಆ ಪರ್ಟಿಕ್ಯುಲರ್ ಲೈನ್ ಹೆಣ್ಣಿನ ಮನ್ಸು ಬಗ್ಗೆ ಒಂದು ಇದೇ ಇದೆ, ಮೀನಿನ ಹೆಜ್ಜೆ ಕಂಡುಹಿಡಿಯೋಕ್ಕಾಗಲ್ಲ, ಹೆಣ್ಣಿನ ಮನಸ್ಸು ತಿಳ್ಕೊಳಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನಿರ್ದೇಶಕರು ವ್ಯೂ ಹೇಗಿದೆ ಅಂದರೆ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದಾರೆ ಆ ಹೆಣ್ಣಿನ ಮನಸ್ಸು. ಆ ಲವ್ ಬಗ್ಗೆ ಎಲ್ಲರಿಗೂ ಒಂದು ಡಿಫ್ರೆಂಟ್ ಒಪಿನಿಯನ್ ಇರುತ್ತೆ, ನಮ್ಮ ನಿರ್ದೇಶಕರಿಗೆ ಅವ್ರದೇ ಆದಂಥ ಒಪಿನಿಯನ್ ಇದೆ. ಈಗ ಎಲ್ಲ ಈ ಕಾಶಿ ಸರ್ ಸಿನಿಮಾ ನೋಡಿದ್ರು ಆಗಿರಲಿ, ಉಪ್ಪಿ ಸರ್ ಸಿನಿಮಾ ನೋಡಿದ್ರು, ಅವ್ರವ್ರಿಗೆ ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ. ಅವರು ಎಲ್ಲ ರೆಗ್ಯುಲರಾಗಿ ಎಲ್ಲರ ತಲೆಯಲ್ಲಿ ಏನು ಓಡುತ್ತೆ ಅದು ಅವ್ರ ತಲೆಯಲ್ಲಿ ಓಡಲ್ಲ, ಏನೋ ಒಂದು ಡಿಫ್ರೆಂಟ್ ಆಗಿರುತ್ತೆ, ಅದಕ್ಕೆ ಡಿಫ್ರೆಂಟ್ ಔಟ್ ಆಫ್ ದ ಬಾಕ್ಸ್ ಅಂತ ಅನಿಸೋದು, ಆಗಲೇ ಜನಕ್ಕೆ ಇಷ್ಟ ಆಗೋದು. ಅದೇ ಥರ ಇವರು ನಮಗೆ ಕತೆ ಹೇಳಿದಾಗಲೂ ನಮಗೆ ಅನಿಸಿದ್ದದೆ ಅವರ ಪ್ರೀತಿ ಮೇಲೆ ಇಟ್ಕೊಂಡಿರೋ ಅವರ ಒಂದು ಒಪಿನಿಯನ್ ಆಗಿರಲಿ, ದಟ್ ವಾಸ್ ಟೂ ಡಿಫ್ರೆಂಟ್. ಅದನ್ನು ಜನ ನೋಡೋದಕ್ಕೆ ಬರಬೇಕು, ಆ್ಯಂಡ್ ಅವರ ಪಾಯಿಂಟ್ ಆಫ್ ವ್ಯೂ ಏನೋ ಹೇಳೋದಕ್ಕೆ ಹೊರಟಿರೋದನ್ನು ಜನ ನೋಡಿದಾಗ ಅವ್ರಿಗೆ ಆ ಪ್ರೀತಿ ಬಗ್ಗೆ ಅರ್ಥ ಆಗುತ್ತೆ. ಅಕ್ಷರ ಹಾಗೂ ಅಮರ್ ಮುಖಾಂತರ ಅವ್ರು ಏನು ಹೇಳೋಕ್ಕೆ ಹೊರಟಿದ್ದಾರೆ ಆ ಪ್ರೀತಿ ಒಂದಿದನ್ನು ಅದನ್ನು ನೋಡೋದಕ್ಕೆ ಬರಬೇಕು. ಅದಲ್ಲದೆ ಒಂದು ಥ್ರಿಲ್ಲರ್ ಜಾನರ್ ಇಟ್ಕೊಂಡು ಆ್ಯಂಡ್ ಒಂದೊಳ್ಳೆ ಕಂಟೆಂಟ್ನ ಸೋಷಿಯಲ್ ಮೆಸೇಜ್ನ ಜನಕ್ಕೆ ತಲುಪ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಅಕ್ಷರ ಅನ್ನೋ ಒಂದು ಪಾತ್ರ ಹೇಗಿದೆ ಅಂದರೆ ಎಲ್ಲರಲ್ಲಿ ಒಬ್ಬಳಾದಂಥ ಒಂದು ಪಾತ್ರ. ನೀವು ಅದನ್ನು ನೋಡಿದ್ರೆ ಎಲ್ಲ ಹೆಣ್ಮಕ್ಳು ಆ ಪಾತ್ರ ಕನೆಕ್ಟ್ ಆಗ್ತಾರೆ, ಓ ಇದು ನಂತರ ಇದೆಯಲ್ಲ ಈ ಪಾತ್ರ, ನನ್ನಲ್ಲಿ ಒಬ್ಬಳಾದಂಥ ಒಂದು ಪಾತ್ರ ಅನ್ನೋ ಥರ ಒಂದು ಪಾತ್ರ. ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಹಾಗೂ ಒಂದು ಒಳ್ಳೆ ಲವ್ ಆ್ಯಂಡ್ ವಿತ್ ಬ್ಲೆಂಡಿಂಗ್ ವಿತ್ ಒಂದು ಲಾಜಿಕಲಿ ಒಂದು ಥ್ರಿಲ್ಲರ್ ಇಟ್ಕೊಂಡು ಒಂದು ಬ್ಯೂಟಿಫುಲ್ ಆದ ಕ್ಯಾರೆಕ್ಟರ್ಸ್ನ ಬಿಲ್ಡ್ ಮಾಡಿ ಈ ಸಿನಿಮಾ ಎಲ್ಲಿಗೆ ಪಯಣ ಯಾವುದು ದಾರಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅದನ್ನು ನೋಡೋದಕ್ಕೆ ಡೆಫಿನೆಟ್ಲಿ ಜನ ಬರಬೇಕು ಅಂತ ನಾನು ಹೇಳ್ತೀನಿ. ಅಭಿಮನ್ಯು ಯೂಶ್ವಲಿ ಥ್ರಿಲ್ ಆಗುವಂಥ ಪಾಯಿಂಟ್ ಯಾವುದು ಅಂದರೆ ಯಾವುದೇ ಒಂದು ಕತೆ ಸುಮಾರು ಕತೆಗಳನ್ನ ಕೇಳಿರ್ತೀರ ನೀವು, ಆಡಿಯನ್ಸಿಗೆ ಇಷ್ಟ ಆಗಬೇಕು ಅನ್ನೋಂಥದ್ದು ಒಂದು ಪಾಯಿಂಟ್ ಇದೆ. ಎರಡನೇದ್ದು ಗುರು ಈ ಸಿನಿಮಾನ ನಾನು ಈ ಕಾರಣಕ್ಕೆ ಮಾಡಬೇಕು ಅನ್ನೋಂಥದ್ದು ಒಂದು ಪಾಯಿಂಟ್ ಇದೆ. ಓವರಾಲ್ ಎಲ್ಲಿಗೆ ಪಯಣ ಯಾವುದೋ ದಾರಿಯಲ್ಲಿ ನಿಮಗೆ ಥ್ರಿಲ್ಲಿಂಗ್ ಅನಿಸಿದಂತಹ ಪಾಯಿಂಟು ಅದು ಗುರು ಈಗಿನ ಸೊಸೈಟಿಗೆ ಅದು ಅಪ್ಲಿಕೇಬಲ್ ಆಗುತ್ತೆ ವಿಷಯ ಆ ಥರದ್ದು ಪಾಯಿಂಟ್ಸ್ ಹೇಗಿದೆ? ನನ್ನ ಎಕ್ಸ್ಪೀರಿಯನ್ಸ್ ಒಂದು ಕತೆ ಕೇಳೋದ್ರಲ್ಲಿ ಒಂದು ಮೂರು ನಾಲ್ಕು ಪಿಕ್ಚರ್ ಇರ್ಬೋದು, ಬಟ್ ನನಗೆ ಜಾಸ್ತಿ ಇದು ನಮ್ಮ ತಂದೆ ಅಥವಾ ಅವರ ಅಸಿಸ್ಟೆಂಟ್ಸ್ ಡಿಸ್ಕಷನ್ಸ್ ಮಾಡ್ತಾ ಇದ್ದಾಗ
ಒಂದಿಷ್ಟು ಗ್ರಹಿಕೆ ಥ್ರೂ ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಒಂದು ಸಬ್ಜೆಕ್ಟನ್ನು ಕೇಳಬಲ್ಲೆ. ಬಟ್ ಅದಕ್ಕಿಂತ ಮೇಲಾಗಿ ನಾನು ಕೂತ್ಕೊಂಡಾಗ ಐ ವಿಲ್ ಬಿ ಎ ಆಡಿಯನ್. ಇವಾಗ ಸುಮ್ಮನೆ ಕತೆ ಅವ್ರಿಗೆ ಹೇಳ್ತಾ ಇದ್ದಾರೆ ಒಬ್ಬರು ಡೈರೆಕ್ಟ್ರು ಅಂದಾಗ ಅದು ನನಗೆ ಇಷ್ಟ ಆಗುತ್ತಾ ಲಿವಿಂಗ್ ನಾನೊಬ್ಬ ಆರ್ಟಿಸ್ಟು ಅಥವಾ ಟೆಕ್ನಿಕಲ್ ವೈಸು ನನಗೆ ಈಗಲೂ ನನಗೆ ಅರ್ಥ ಆಗ್ತಿಲ್ಲ. ಅದೇನು ಇನ್ನೂ ಕಮ್ಮಿ ಸಿನಿಮಾಗಳಾಗಿರೋದ್ರಿಂದ ಆ ಥರ ಆಗ್ತಾ ಇದೆಯಾ ಅಥವಾ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಗೊತ್ತಿಲ್ಲ. ನನಗೆ ಡೈರೆಕ್ಟರ್ ಆಗಲಿ ಇದಾಗಲಿ ಒಂದು ಶೂಟ್ ನಡೀತಿರ್ಬೇಕಾದ್ರೆ ಇವಾಗ ನಮ್ಮ ಎಲ್ಲಿಗೆ ಪಯಣದಲ್ಲೇ ಸುಮಾರು ಸತಿ ನಡೆದಿದೆ. ಡೈರೆಕ್ಟ್ರು ಆಗಲಿ ಕ್ಯಾಮ್ರಾಮನ್ ಆಗಲಿ ಒಂದು ಶಾರ್ಟ್ ನಡೀತಿರ್ಬೇಕಾದ್ರೆ ನಾನು ಇಲ್ಲದ ಶಾರ್ಟಲ್ಲಿ ನಾನು ಸ್ಕ್ರೀನಲ್ಲಿ ನೋಡ್ತಾ ಹೋದರೆ ನಂಗೆ ಅಲ್ಲಿ ಆ ಆರ್ಟಿಸ್ಟ್ ಏನು ಮಾಡ್ತೇನೆ, ಡೈರೆಕ್ಟ್ರ್ ಏನು ಹೇಳಿದ್ರು ಅದನ್ನೇ ಮಾಡ್ತಾ, ಆರ್ಟಿಸ್ಟ್ ಇನ್ನೊಂಚೂರು ಹಿಂಗೆ ಮಾಡ್ಬೋದಾ, ಇಷ್ಟೇ ತಲೆ ಹೋಗ್ತಿರುತ್ತೆ ನನಗೆ. ಅವನು ಆರ್ಟಿಸ್ಟ್ ಕಣ್ಣು ಆ ಸುತ್ತಮುತ್ತ ಅಷ್ಟೇ ಗೊತ್ತಾಗ್ತಾ ಇರುತ್ತೆ. ಸಡನ್ನಾಗಿ ಅವ್ರು ಡೈರೆಕ್ಟ್ರ್ ಬಂದವರು ಅದು ಅಪ್ಪನೂ ಮಾಡ್ತಾಯಿದ್ರು, ಬಂದವರು ಏ ಇಲ್ಲಿ ಕಟ್ರ್ ಬಂತು, ಇಲ್ಲಿ ಇದು ಬಂತು, ಅಲ್ಲಿ ಅದು ಬಂತು, ಏ ಇಲ್ಲಿ ಇದೋ ನಾಯಿ ಒಂದು ಬಂತು, ಇದು ನನಗೆ ಅರ್ಥನೇ ಆಗಲ್ಲ. ಅದು ಹೆಂಗೆ ಅವ್ರಿಗೆ ಅವೆಲ್ಲ ಕಾಣುತ್ತೆ, ನಾನು ಮೇನ್ ಆರ್ಟಿಸ್ಟ್ ಇಲ್ಲಿದ್ದಾನೆ, ಆರ್ಟಿಸ್ಟ್ ಇದ್ದು ಅವನೇನೋ ಮಾಡ್ತಾಯಿದ್ದಾನೆ, ನಾನು ಸಿನಿಮಾ ನೋಡೋದು ಹಾಗೆ. ನನಗೆ ಸಿನಿಮಾದಲ್ಲಿ ಕಟ್ರ್ ಬಂತು ಇದು ಬಂತು ತುಂಬ ಡ್ರಾಸ್ಟಿಕಲ್, ಅದು ನನಗೆ ಆ ಸೀನೇ ಇಷ್ಟ ಆಗಬಾರ್ದು ಅಥವಾ ಅಲ್ಲಿ ಏನೇನೋ ನಡೀತಾ ಇರಬೇಕು ಅಷ್ಟು ಇದಾಗಿದ್ದರೆ ಮಾತ್ರ ನನಗೆ ಆ ಕಡೆ ಈ ಕಡೆ ಕತೆ ಹೋಗುತ್ತೆ. ಬಿಟ್ಟರೆ ಎಂಥ ಸಿನಿಮಾ ಅದು ಅಷ್ಟು ಚೆನ್ನಾಗಿ ಓಡ್ದಿರೋ ಸಿನಿಮಾ ಆದರೂ ನಾನು ಆರ್ಟಿಸ್ಟು ಆ ಸುತ್ತಮುತ್ತ ಆ ಇದನ್ನು ನೋಡ್ತಾ ಇರ್ತೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ನಂಗೆ ಕಾಣಲ್ಲ. ಬಟ್ ಅವ್ರಿಗೆಲ್ಲ ಅದು ಹೆಂಗೆ ಕಾಣುತ್ತೆ, ಸೊ ಆ ಪಾಯಿಂಟ್ ಅದೇ ನಾನು ಒಂದು ಕತೆ ಕೇಳಬೇಕಾದಾಗ ಮೋಸ್ಟ್ಲಿ ಅದೇ ಒಂದು ಪಾಯಿಂಟ್ ನಾನು ಜಸ್ಟ್ ಆಡಿಯನ್ಸಾಗಿ ಕೇಳ್ತೀನೇನೋ ನನಗೆ ಗೊತ್ತಿಲ್ಲ, ಇವರು ಡೈರೆಕ್ಟರ್ ಹೇಳ್ಬೇಕಾದ್ರೂ ಅಷ್ಟೇ ನಾನು ಜಸ್ಟ್ ಆಡಿಯನ್ಸಾಗಿ ಕೇಳಿದೆ. ಕೇಳಿದಾಗ ನನಗೆ ಇಷ್ಟ ಆಗಿದ್ದು ಹಾಂ ಅಪ್ಪ ಇದೇ ಮಾನಿಟ್ರೇ ಇರ್ತಿರಲಿಲ್ಲ ಆ ಟೈಮಲ್ಲಿ, ಜಸ್ಟ್ ಆ ಒಂದು ಐ ಪೀಸಲ್ಲೇ ಅವರು ಅದನ್ನು ಹೇಳೋರು ಇದು ಹಂಗೆ ಹಂಗೆ ಇದು ಬೇಡ ಇದು ಬೇಕು ಅಂತ. ಅದು ಬಿಡಿ ಅವರು ಮಾಡಿದ್ದು ಅದು ಇದೆ. ಬಟ್ ಈ ಒಂದು ಇದನ್ನು ಇಟ್ಕೊಂಡು ನಾನು ಕತೆ ಕೇಳಿದಾಗ ನನಗೆ ಅನಿಸಿದ್ದು ಒಂದು ಕತೆ ಅದನ್ನು ಎಷ್ಟು ಅಂದರೆ ಸಿ ಇಷ್ಟು ಸಿನಿಮಾ ಇಷ್ಟು ಸಿನಿಮಾಗಳು ಇಷ್ಟು ಸಾವಿರ ಲಕ್ಷಾಂತರ ಸಿನಿಮಾಗಳಾಗೋಗಿದೆ, ಇಷ್ಟು ವರ್ಷ ಆಗೋಗಿದೆ ಸಿನಿಮಾ ಇಂಡಸ್ಟ್ರಿ, ಇನ್ನೇನು ಹೊಸದಾಗಲ್ಲ. ಬಟ್ ಅವರ ಪ್ರಯತ್ನ ಇತ್ತು ಅದರಲ್ಲಿ. ಆ ಸಿನಿಮಾನ ನಾನು ಇನ್ನೆಷ್ಟು ಬೇರೆ ಥರ ಹೇಳ್ಬೋದು ಅಥವಾ ಕ್ಯಾರೆಕ್ಟರೈಸೇಷನ್ಸನ್ನು ನಾನು ತರೋ ಕ್ಯಾರೆಕ್ಟರ್ಸನ್ನು ಎಷ್ಟು ಬೇರೆ ಥರ ಕೊಡ್ಬೋದು, ಇಲ್ಲ ತರೋ ಪಾಯಿಂಟ್ಸಲ್ಲಿ ಏನಾರು ಒಂದು ಹೊಸದನ್ನ ಕೊಡೋಕ್ಕಾಗುತ್ತಾ, ಆ್ಯಂಡ್ ಆ ಪಾಯಿಂಟ್ಸಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ಸಿ ಸುಮಾರು ಸಿನಿಮಾ ನಮ್ಮ ಕತೆಯಲ್ಲಿ ಫಸ್ಟು ಮಧ್ಯದಲ್ಲಿ ಬರುವಂಥ ಪ್ರೀ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ವರೆಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಓ ಇದು ಅದು ಅದಕ್ಕಲ್ವಾ, ಓ ಅಲ್ಲಿ 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 ಹಿಂಗೆ ಅಂದಿದ್ದ, ಅದು ಇಲ್ಲಿ ಹಿಂಗಾಯ್ತಲ್ಲ, ಓ ಇದು ಯಾರು ಮಾಡಿದ್ದು, ಸೊ ಇದು ಓ ಇವ್ನು ಅದು ಹಾಕಿದ್ರಿಂದ ಇದು ಹಿಂಗಾಯಿತು ಅಂತ ಸುಮಾರು ಕಡೆ ಅಲ್ಲಲ್ಲಲ್ಲಿ ತಂದಿದ್ದನ್ನು ಲಾಸ್ಟಲ್ಲಿ ಕನೆಕ್ಟ್ ಮಾಡ್ತಾರೆ. ಸೊ ಈ ಥರ ಸಣ್ಣ ಸಣ್ಣ ವಿಷಯಗಳು ನನಗೆ ತುಂಬ ಇಂಪ್ರೆಸಿವ್ ಆಗಿ ಅನಿಸ್ತು ಅವರು ವರ್ಕ್ ಮಾಡಿರೋ ರೀತಿಲಿ. ಆ್ಯಂಡ್ ಆ ಕಥೆಯಲ್ಲಿ ತುಂಬ ಒಳಗೆ ಒಂದು ಇಟ್ಟಂತಹ ಒಂದು ವಿಷಯ ಅದು ಎಲ್ಲರಿಗೂ ಕನೆಕ್ಟ್ ಆಗುವಂಥ ವಿಷಯ. ಇವಾಗ ನಮ್ಮ ಟೈಟಲ್ ಹೇಗೆ ಎಲ್ಲರೂ ಜೀವನದಲ್ಲೂ ಯಾವುದೋ ಒಂದು ರೀತಿ ಕನೆಕ್ಟ್ ಆಗುತ್ತೋ ಅದೇ ಥರ ಅದರಲ್ಲಿ ಇಟ್ಟಿರೋ ಒಂದು ವಿಷಯ ಎಲ್ಲರ ಜೀವನದಲ್ಲೂ ಅದು ಒಂದಲ್ಲ ಒಂದು ಟೈಮಲ್ಲಿ ಆಗಿರುತ್ತೆ. ಅವ್ರು ಎಲ್ಲರ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಮನೇಲಾಗಿರ್ಬೋದು, ಇದಾಗಿರ್ಬೋದು, ಎಲ್ಲರ ಆಗಿರ್ಬೋದು, ಆ ಥರದ್ದು ಒಂದು ವಿಷಯನ ತುಂಬ ಒಳಗೆ ಇಟ್ಟಿದ್ದಾರೆ. ಆ ಕಂಟೆಂಟ್ ನನಗೆ ತುಂಬ ಇಷ್ಟ ಆಯಿತು. ಅದರ ನೆಕ್ಸ್ಟ್ ಇಷ್ಟ ಆಗಿದ್ದೇ ನನಗೆ ಇವ್ರು ಮಾಡಿರೋಂಥ ಕ್ಯಾರೆಕ್ಟರೈಸೇಷನ್ ಅಕ್ಷರದಾಗಿರ್ಬೋದು, ಅಮರದಾಗಿರ್ಬೋದು, ಅದ್ರ ಸುತ್ತಮುತ್ತ ಬಂದಿರುವಂಥ ಒಂದಿಷ್ಟು ಕ್ಯಾರೆಕ್ಟರ್ಸ್ಗಳು ಅದರಿಂದ ಟ್ರಾವೆಲ್ ಆಗುವಂಥ ಸಿನಿಮಾ ಹೇಗೆ ಇದಾಗುತ್ತೆ, ಮತ್ತು ಓವರಾಲ್ ಆ ನರೇಷನ್ನಲ್ಲಿ ಅವರು ಆ ಥ್ರಿಲ್ಲರ್ ನರೇಷನ್ ಇಟ್ಕೊಳ್ಳೋದ್ರಿಂದ ಎಳೆ ಎಳೆ ಎಳೆಯಾಗಿ ಬಿಚ್ಕೊತಾ ಹೋಗುತ್ತೆ. ಅದು ಟೋಟಲ್ ಕ್ಲೈಮ್ಯಾಕ್ಸಲ್ಲೇ ರೌಂಡ್ ಆಫ್ ಆಗೋದು ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಅಷ್ಟು ನಿಮಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿಸ್ಕೊಂಬಂದಿರೋ ಪಿಕ್ಚರ್ಗೆ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಆನ್ಸರ್ ಕೊಡ್ತಾರೆ. ಸೊ ಅದು ಆ ಥರ ಇದು ಮಾಡಿರೋದು. ಸೊ ಇವೆಲ್ಲ ಪಾಯಿಂಟ್ಸ್ ಒಂದಿಷ್ಟು ಅವ್ರು ಮಾಡ್ಕೊಂಡಿರೋದು ನನಗೆ ತುಂಬ ಇಷ್ಟ ಆಗ್ತಾ ಹೋಯಿತು. ಸೊ ಅದ್ರ ಬಿಟ್ಟು ಇನ್ನೇನು ಕೇಳಲಿ ನಾನು, ಐ ಜಸ್ಟ್ ಜಂಪ್ಡ್. ಬಟ್ ಏನಂತ ಹೇಳಿದ್ರೆ ಆ್ಯಸ್ ಎ ಟೀಮ್ ಅವರಲ್ಲಿ ಇದೇ ಥರ ಎಲ್ಲ ಯಂಗ್ಸ್ಟರ್ಸ್ಗಳು ಸೇರಿ ಏನೋ ಒಂದು ಮಾಡಬೇಕು ಅನ್ನೋ ಫೋರ್ಸು ಇತ್ತು. ಸೊ ಇದರಲ್ಲಿ ಐ ಜಸ್ಟ್ ಜಂಪ್ ಇಂಟರ್ ಸಿನಿಮಾ. ಹೌದು, ಕಂಚಿನ ಕಂಠದ ಕಿಚ್ಚನ ಹಾಡಿನ ಬಗ್ಗೆ ಹೇಳ್ತಾರೆ ಇಬ್ಬರು. ಆ ಹಾಡು ಕೇಳಿದ್ರಿ, ನಾವು ಇನ್ನೂ ನಮ್ಮ ಡೈರೆಕ್ಟ್ರಿಗೆ ಆ ಹಾಡು ಕೇಳಿಸಿಲ್ಲ, ಥಿಯೇಟರ್ ನೋಡಿ ಅಂದಿದ್ದಾರೆ. ಆ ಹಾಡೇ ಸಖತ್ತಿರಲಿದೆ ಅಂತೆ, ತುಂಬ ಅದ್ಭುತವಾದಂತಹ ಮೀನಿಂಗ್ ಇರುವಂಥ ಹಾಡು ಅದು, ಕಿಚ್ಚನ ಕಂಠದಿಂದ ಬಂದಿದೆ. ಅದೇ ಮೀನಿಂಗ್ ಅಂದರೆ ಓವರಾಲ್ ನಮ್ಮ ಸಬ್ಜೆಕ್ಟ್ನ ಸ್ಟೋರಿ ಅವ್ರು ಏನು ಹೇಳಿದಾರೋ ಅದನ್ನು ಮೂರು ಅಕ್ಷರಗಳಲ್ಲಿ ಆ ಕನ್ಫ್ಯೂಸ್ಡ್ ಎಲ್ಲ ಹಾಡಲ್ಲಿ ಹೇಳಿದ್ದಾರೆ. ಸೊ ಅದರಿಂದ ಅವರಾಗಲಿ ನಾವಾಗಲಿ ಫೀಲ್ ಆಗಿದ್ದು ಒಂದು ಒಂದು ಒಳ್ಳೆ ಗಟ್ಟಿ ವಾಯ್ಸ್ ಬೇಕು. ಅದು ಸುಮ್ಮನೆ ಸ್ಟಾರ್ಟ್ ಆಗಿದ್ದು ನಾನು ಈಗಾಗಲೇ ಹೇಳಿದ್ದೀನಿ, ಇದು ಅದನ್ನು ಹೇಳ್ತಾ ಹೋದರೆ ನಾನು ಅದು ಅಪೂರ್ತಿ ಸ್ಟೋರಿ ಹೇಳಬೇಕು ಸರ್ ಹೆಂಗೆ ಇದು ಮಾಡಿದ್ರು ಅಂತ. ಅದು ಕಂಪ್ಲೀಟ್ಲಿ ಸರ್ಪ್ರೈಸ್, ಅದು ಒಂಥರ ಸರ್ಪ್ರೈಸ್ ಪ್ಯಾಕೇಜ್ ಅದು ಕಿಚ್ಚನ ಒಂದು ಹಾಡು.
ಸಿನಿಮಾಗೆ ಇಲ್ಲ ನಾನು ಇನ್ನು ಆಕ್ಚುಲಿ ಡೈರೆಕ್ಟರ್ ಜೊತೆ ಅದರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅವರು ಸಿನಿಮಾ ಬಿಫೋರ್ ರಿಲೀಸ್ ಮಾಡ್ತಾರಾ ಅಥವಾ ಜನಕ್ಕೆ ಅದನ್ನು ಕುತೂಹಲನೇ ಹಾಗೆ ಇಟ್ಬಿಟ್ಟು ಯಾವ ಥರ ಹಾಡಾಡಿದ್ದಾರೆ ಅಂತ ಡೈರೆಕ್ಟ್ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತಾ ಇನ್ನು ನಾನು ಇದಾಗಿಲ್ಲ ಬಟ್ ತುಂಬ ಹತ್ತಿರ ಬಂದಿರೋದ್ರಿಂದ ಅವ್ರ ಪ್ಲ್ಯಾನ್ಸ್ ಆಗಿರ್ಬೋದು ನಾನು ಮಾತಾಡಿ ನೋಡಬೇಕು ಡೈರೆಕ್ಟ್ರ ಹತ್ರ ಕನ್ನಡಿ ಮುಂದೆ ನಿಂತು ಆಕ್ಟ್ ಮಾಡೋದು ನಿನ್ ಸ್ಟಾಪ್ ಮಾಡಿದೆಯಮ್ಮ ಇನ್ನು ನಂಗೆ ಈಗಲೂ ಅಭ್ಯಾಸ ಇದೆ ಅದು ಇಟ್ಸ್ ಮೈ ಫ್ರೆಂಡ್ ಅಂತಲೇ ಹೇಳ್ಬೋದು ನಂಗೆ ಚಿಕ್ಕದ್ರಿಂದ ಅದೊಂಥರ ಅಭ್ಯಾಸ ಏನಾದರೂ ಮಾತಾಡಬೇಕು ಅಥವಾ ಏನೇ ಮಾಡಬೇಕಾದ್ರೂ ಐಲ್ ಗೋ ಟಾಕ್ ಟು ದ ಮಿರರ್ ಅದು ಹೋಗಲ್ಲ ಅನ್ಸುತ್ತೆ ಪ್ರಾಬಬ್ಲಿ ಆಲ್ ಟೈಮ್ ಬೆಸ್ಟ್ ಫ್ರೆಂಡ್ ಅಕ್ಟೋಬರ್ 25ಕ್ಕೆ ರಾಜ್ಯಾದ್ಯಂತ ನಿಮ್ಮ ಸಿನಿಮಾ ನಿಮ್ಮ ಪ್ರೀತಿಯ ಸಿನಿಮಾ ಇಲ್ಲಿ ಆಡಿಯನ್ಸ್ ಕೇಳ್ತಾರೆ ಅವರು ಅಲ್ಲಿ ಏನು ಟೈಮ್ ನಮಗಂತ ಕೊಡ್ತಾರೆ ನಾವು ಸಿನಿಮಾ ಮಾಡೋದು ಅವ್ರಿಗಾದರೆ ಅವ್ರು ನೋಡೋದು ನಮಗಾಗೇನೆ ಆ ಸಿನಿಮಾದಲ್ಲಿ ಏನೋ ತೊಗೊಂಡು ಹೋಗ್ಬೋದು ಮನೆಗೆ ಅಂತ ಸೊ ಅವ್ರಿಗೆ ಆ ಎಂಟರ್ಟೈನ್ಮೆಂಟ್ ಕಂಪ್ಲೀಟಾಗಿ ಸಿಗೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಅದು ಈ ಸಿನಿಮಾದಲ್ಲಿದೆ ಆ್ಯಂಡ್ ಒಂದು ಅವಾಗ ನನ್ನ ಅಮ್ಮನ ಜೊತೆ ಹಿಂಗೆ ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಅವ್ರು ಯಾವಾಗಲೂ ಹೇಳೋರು ಅವಾಗಿನ ಕಾಲದಲ್ಲೆಲ್ಲ ನೀವು ನೋಡಿದ್ರೂ ಎಲ್ಲದರಲ್ಲೂ ಒಂದು ಮೆಸೇಜ್ ಇರ್ತಾ ಇತ್ತು ನೋ ಮ್ಯಾಟ್ರ್ ವಾಟ್ ಕಮರ್ಷಿಯಲ್ ಆಗಿರಲಿ ಕಂಟೆಂಟ್ ಆಗಿರಲಿ ಕಂಟೆಂಟ್ ಕಮರ್ಷಿಯಲ್ ಅಂತ ಡಿಫ್ರೆನ್ಸ್ ಬಂದಿದೆ ಇತ್ತೀಚೆಗೆ ಬಟ್ ಆಗ ಎಲ್ಲದೂ ಒಂದೇ ಸಿನಿಮಾದಲ್ಲಿರ್ತಾ ಇತ್ತು ಈಗ ಎಷ್ಟೋ ಜನ ಯಜಮಾನ ಸಿನಿಮಾ ನೋಡಿಕೊಂಡು ಅಣ್ಣ ತಮ್ಮ ಒಟ್ಟಿಗಿರೋ ಆ ಕೂಡು ಕುಟುಂಬದ ಬಗ್ಗೆ ಒಂದು ವ್ಯಾಲ್ಯೂಸ್ ತಿಳ್ಕೊಂಡ್ರು ಅಂತ ಎಷ್ಟೋ ಜನ ಹೇಳೋದು ಅಥವಾ ಇದೇ ಥರ ತುಂಬ ಅಣ್ಣವ್ರ ಸಿನಿಮಾಗಳು ನೋಡಿ ಇನ್ನೇನೋ ಕಲಿಯೋದು ಈ ಥರದ್ದೆಲ್ಲ ಕಲಿಯೋದೆಲ್ಲ ಸಿನಿಮಾದಿಂದಾನೆ ಆ ಥರದ್ರಲ್ಲಿ ಇದರಲ್ಲೂ ನಮ್ಮ ಸಿನಿಮಾದಲ್ಲೂ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಿರ್ದೇಶಕರು ಒಂದು ಆ ನಿಷ್ಕಲ್ಮಶವಾದ ಪ್ರೀತಿನ ಜನರಿಗೆ ತಿಳ್ಸೋಕೆ ಹೊರಟಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಒಂದೊಳ್ಳೆ ಕಂಟೆಂಟ್ ಎಲ್ಲರಿಗೂ ಇದನ್ನು ಏನು ಅಂತ ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ ಈ ಕಂಟೆಂಟ್ ಕಂಟೆಂಟ್ ಅಂತ ಇದ್ವಿ ಅದನ್ನು ಹೇಳಿ ಬಿಟ್ಕೊಡೋದಕ್ಕೆ ಆಗ್ತಾಯಿಲ್ಲ ಬಟ್ ಆ ಒಂದು ಅಂಶ ಏನು ಸರ್ ಯೋಚನೆ ಮಾಡಿದ್ದಾರೆ ಅದೆಲ್ಲರಿಗೂ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದ್ದಂಥ ಒಂದು ಅಂಶ ಸೊ ಅದನ್ನು ನೋಡೋದಕ್ಕೆ ಅವ್ರು ಬರಬೇಕು ಸೊ ಬೇಸಿಕಲಿ ಸಿನಿಮಾ ನೋಡೋದೇ ಎಂಟರ್ಟೈನ್ಮೆಂಟ್ ಆ್ಯಂಡ್ ಒಂದು ಕಂಟೆಂಟ್ಗೋಸ್ಕರ ಅದೆರಡೂ ನಮ್ಮ ಸಿನಿಮಾದಲ್ಲಿದೆ ಹಾಗಾಗಿ ಎಲ್ಲರೂ 25 ಅಕ್ಟೋಬರ್ಗೆ ಸಿನಿಮಾ ಥಿಯೇಟ್ರಿಗೆ ಬಂದು ಎಲ್ಲಿಗೆ ಪಯಣ ಯಾವುದು ದಾರಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಇಷ್ಟು ಇಂಟರ್ವ್ಯೂಸ್ ಮಾಡಿದ್ವಿ ಇಷ್ಟು ಇಂಟರ್ವ್ಯೂಸ್ ನಾನು ಇವರು ಮಾತಾಡಿದ್ವಿ ಎಲ್ಲ ಮಾಡಿದ್ವಿ ಡೈರೆಕ್ಟರ್ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಮಾಡಿಬಿಟ್ಟು ನಮ್ಮನ್ನು ಕಟ್ ಹಾಕ್ಬಿಟ್ಟು ಫ್ರೀಯಾಗಿ ನಿಮ್ಮ ಮುಂದೆ ಮಾತಾಡೋಕೆ ಬಿಟ್ಬಿಟ್ಟಿದ್ದಾರೆ ನಮಗೆ ಪೂರ್ತಿ ಮಾತಾಡೋಂಗಿಲ್ಲ ಆಗ ಸಬ್ಜೆಕ್ಟ್ ಆಗಿಬಿಡುತ್ತೆ ಪೂರ್ತಿ ಮಾಡಿದ್ರೆ ನಿಮಗೆ ಇನ್ನೂ ಏನು ಇವರು ಹೇಳ್ತಿಲ್ವಲ್ಲ ಅಂತ ಒಂದಿದು ಆ ಸಿಚುವೇಶನಲ್ಲಿ ನಮ್ಮ ಮಾತುಗಳು ನಮಗೆ ಅಯ್ಯೋ ಇನ್ನೂ ಏನೋ ಹೇಳಬೇಕು ಅನಿಸ್ತದೆ ಆದರೂ ಅಂದರೆ ಮೊನ್ನೆಯಿಂದನೂ ಅದೇ ಟಾಕ್ ಇದೆ ಟೈಟ್ಲು ತುಂಬ ಸೆನ್ಸಿಬಲ್ ಅಂತ ಟೈಟ್ಲು ಆ ಟ್ರೇಲರ್ಲಿರೋ ಆ ಮೇಕಿಂಗ್ ಶಾರ್ಟ್ ನೋಡಿದ್ರೆ ಗುರು ಅಪೋಸಿಟ್ ಇದೆ ಸಿನಿಮಾ ಓಕೆ ಲೆಟ್ಸ್ ವಿಲ್ ಸೀ ಇನ್ ದ ಥಿಯೇಟರ್ಸ್ ಅಂತ ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದೇ ಅಲ್ವಾ ಟ್ರೇಲರ್ ಸೊ ಅದರಲ್ಲಿ ಸೊ ಜನಕ್ಕೆ ನಾನು ಅದೇ ಹೇಳೋದು ನಮ್ಮ ಟೀಮ್ನ ಇಷ್ಟು ದಿವಸ ನಮ್ಮ ತಂದೆಯವ್ರನ್ನ ಸಪೋರ್ಟ್ ಮಾಡ್ದಂಗೆ ಆ ಪ್ರೀತಿ ತೋರಿಸ್ದಂಗೆ ನಮ್ಮ ಟೀಮ್ ಮೇಲೆ ನನ್ನ ಮೇಲೆ ಆ ಪ್ರೀತಿ ತೋರಿಸಿ ನಮ್ಮ ಸಿನಿಮಾನ ಅಕ್ಟೋಬರ್ 25th ಥಿಯೇಟ್ರಿಗೆ ಬಂದು ನೋಡೋ ಮೂಲಕ ನಮ್ಮ ಟೀಮ್ನ ಹಾಗೂ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ಸ್ಫೂರ್ತಿ ಉಡಿ ಮನೆ ನಿಮ್ಗೆ ಒಳ್ಳೆಯದಾಗಲಿ ಆ್ಯಂಡ್ ಅಭಿಮನ್ಯು ಕಾಶಿನಾಥ್ ನಾವು ಮಾಧ್ಯಮದವರು ತುಂಬ ಒಳ್ಳೆಯ ಮನಸ್ಸಿನಿಂದ ಹೇಳೋ ಮಾತು ಕಾಶಿನಾಥ್ ಅನ್ನುವಂಥ ಬ್ರ್ಯಾಂಡು ಅದು ಇಂಡಸ್ಟ್ರಿ ಇರೋ ತನಕನೂ ನಿತ್ಯ ನಿರಂತರ ಚಿರಂತನವಾಗಿರುತ್ತೆ ಅವರ ಮನೆಯಿಂದ ಬರ್ತಿರುವಂತಹ ನಿಮಗೆ ನಿಮ್ಮ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗಬೇಕು ನಿಮ್ಮ ಸಿನಿ ಜರ್ನಿಗೆ ಈ ಒಂದು ಸಿನಿಮಾ ದೊಡ್ಡ ಮಟ್ಟದ ಬ್ರೇಕ್ ಕೊಟ್ಟು ಭಾಳಷ್ಟು ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡುವಂಥ ಒಂದು ಭಾಗ್ಯ ಅಭಿಮಾನಿಗಳಿಗೆ ಸಿಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಇದೇ ಥರ ಥ್ಯಾಂಕ್ ಯು ಇದಿಷ್ಟು ಅಭಿಮನ್ಯು ಕಾಶಿನಾಥ್ ಮತ್ತು ಸ್ಫೂರ್ತಿ ಉಡಿಮನೆಯವರ ಮಾತು ಅಕ್ಟೋಬರ್ 25ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿರುವಂತಹ ಎಲ್ಲಿಗೆ ಪಯಣ ಯಾವುದೋ ದಾರಿ ಸಿನಿಮಾವನ್ನು ತಪ್ಪದೇ ಚಿತ್ರಮಂದಿರ ನೋಡಿ ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ ಥ್ಯಾಂಕ್ ಯು ಸೊ ಮಚ್